ವೆಲ್ಕಮ್ ಯು ಆಲ್. ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಬಗ್ಗೆ ನೋಡ್ಕೊಂಡಿದ್ವಿ. ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಪ್ರಾಬ್ಲಮ್ಸು, ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಕಾನ್ಸೆಪ್ಟ್ ತಿಳ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಭಾಳ ಈಸಿ ಇತ್ತು. ಈಗ ಇವತ್ತು ಕೈನಮ್ಯಾಟಿಕ್ ಇಂಡಿಟರ್ಮಿನೆನ್ಸಿನ ಚೆಕ್ ಮಾಡೋಣ. ಕೈನಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅದ, ಇದಕ್ಕೆ ಕೆ ಐ ಅಂತ ಕರ್ಕೋಬೋದು. ಇದು ಕೆ ಐ ಅಂತ ಕರಿಬೋದು. ಆಯ್ತಾ? ಈಗ ನೀವು ಆ ವಿಡಿಯೋನ ಚೆನ್ನಾಗಿ ನೋಡ್ರಿ, ಚೆನ್ನಾಗಿ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಈ ವಿಡಿಯೋಗೆ ಬರ್ರಿ. ಯಾಕಂದ್ರೆ ಈ ವಿಡಿಯೋ ಮತ್ತು ಆ ವಿಡಿಯೋ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಅದಕ್ಕೆ ಇವು ಎರಡರೊಳಗಡೆ ಫಿಕ್ಸ್ ಕ್ವೆಶನ್ ಇದ್ದೇ ಇರ್ತದೆ ಅಂತ ಹೇಳಿದ್ದೀನಿ. ಹಂಗಾಗಿ ನೀವೇನು ಮಾಡ್ಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ನೋಟ್ಸ್ ಮಾಡ್ಕೋಬೇಕು, ಒಂದು ಭಾಳ ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಇವು ಎರಡರ ಮೇಲೆ ಒಂದು ಗ್ರಿಪ್ ಸಿಗ್ತದೆ. ಕೈನಮ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಅಂದರೆ ಏನು? ಫಸ್ಟ್ ಡಿಗ್ರಿ ಆಫ್ ಫ್ರೀಡಮ್ ಅಂದರೆ ಏನು ನೋಡೋಣ. ಫಸ್ಟ್ ಫ್ರೀಡಮ್ ಅಂದರೆ ಏನು? ಫ್ರೀಡಮ್ ಅಂದರೆ ಏನು? ಫ್ರೀಡಮ್ ಅಂದ್ರೆ ನಾ ಆ ಕಡೆಗೆ ಹೋಗ್ತೀನಿ ಅಂದ್ರೆ ಹೋಗಕ್ಕೆ ಬಿಡಬೇಕು. ನಾ ಇಲ್ಲಿ ಅದೀನಿ, ಈ ಕಡೆ ಹೋಗ್ತೀನಿ ಅಂತಂದ್ರೆ ಹೋಗಪ್ಪ ಅಂದ್ರೆ ಅದು ಫ್ರೀಡಮ್. ನಾ ಈ ಕಡೆ ಹೋಗ್ತೀನಿ ಅಂತಂದ್ರೆ ಹೋಗ್ಬೇಡ ಅಂತೇಳಿ ಇಲ್ಲಿ ಒಂದು ಗಾಡಿ ಕಟ್ಟಿಬಿಟ್ರೆ ಅದು ಅವನಿಗೆ ಫ್ರೀಡಮ್ ಇಲ್ಲ. ಅವಾಗ ಈ ಕಡೆಗೆ ಹೋಗ್ಬೋದು, ಈ ಕಡೆಗೆ ಹೋಗ್ಬೋದು. ಏನು ಈ ಕಡೆಗೆ ಹೋಗ್ಬೇಡ ಅಂತೇಳಿ ಈ ಕಡೆ ಗಾಡಿ ಕಟ್ಟಿಬಿಟ್ರೆ ಅವಾಗ ಬರೀ ಕೆಳಗಷ್ಟೇ ಹೋಗ್ಬೇಕು ಅಂದ್ರೆ ಅವನಿಗೆ ಫ್ರೀಡಮ್ ಎಲ್ಲೈತಿ, ಯಾವ ಡೈರೆಕ್ಷನ್ ಒಳಗೆ ಐತಿ ಅನ್ನೋದು ನೋಡೋದು. ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಮಟೀರಿಯಲ್ ಇರ್ತೈತಿ, ಒಂದು ಮಟೀರಿಯಲ್ ಇರ್ತದೆ. ಆ ಮಟೀರಿಯಲ್ಗೆ ಒಂದು ಆಕ್ಸಿಸ್ ಅಂತ ಇರ್ತದೆ. ಆಕ್ಸಿಸ್ ಬರೀ ಇದು ಒಂದಲ್ಲ, ನೀವು ಆಕ್ಸಿಸ್ ಡಿಫೈನ್ ಮಾಡ್ಬೋದು. ಈ ಒಂದು ಆಕ್ಸಿಸ್ ಹಾರಿಜಾಂಟಲ್ ಆಕ್ಸಿಸ್ ಇರ್ಬೋದು, ವರ್ಟಿಕಲ್ ಆಕ್ಸಿಸ್ ಇರ್ಬೋದು, ಅಥವಾ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಒಂದು ಆಕ್ಸಿಸ್ ಇರ್ಬೋದು. ಈ ರೀತಿ ಯೂಶ್ವಲಿ ಕನ್ವೆನ್ಷನಲಿ ನಾವು ಮೂರು ಆಕ್ಸಿಸ್ ಅನ್ನ ಡಿಫೈನ್ ಮಾಡ್ತೀವಿ. ಒಂದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್, ಈ ಮಟೀರಿಯಲ್ ಹೆಂಗೆ ಬಿಹೇವ್ ಮಾಡ್ತದೆ, ಇದಕ್ಕೆ ಫ್ರೀಡಮ್ ಹೆಂಗದ. ಫಾರ್ ಎಕ್ಸಾಂಪಲ್ ಇದು ಹಿಂಗೆ ಹಿಂಗೆ ಬಿಹೇವ್ ಮಾಡು. ಫಾರ್ ಎಕ್ಸಾಂಪಲ್ ನಾನೊಂದು ದೊಡ್ಡ ವಿಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಫ್ರೀಡಮ್ ಹೆಂಗಿರ್ತದೆ ಅಂತೇಳಿ. ಓಕೆನಾ? ಅದನ್ನು ಗ್ಲಾನ್ಸ್ ಮಾಡಿಕೊಟ್ರೆ ಆಮೇಲೆ ನಿಮಗೊಂದು ಸಿಗ ಐಡಿಯಾ ಬರ್ತದೆ. ನಾವು ಸಿ ಇದೇನಿದು ಒಂದು ಮೊಬೈಲ್ ಅದ ಅಂತ ತಿಳ್ಕೊಟ್ರಿ. ಇದಕ್ಕೆ ಫ್ರೀಡಮ್ ಎಷ್ಟು ಅದ ಅಂತಂದ್ರೆ ಇದು ಹೆಂಗೆ ಬೇಕಂಗೆ ಓಡಾಡಕತ್ತದೆ. ಹೌದಾ? ಇದಕ್ಕೆ ಫುಲ್ ಫ್ರೀಡಮ್ ಅದ, ನನ್ನ ಕೈ ಇಟ್ಕೊಂಡಿಲ್ಲ ಅಂತ ತಿಳ್ಕೊಳ್ರಿ. ಅದು ಫುಲ್ ಫ್ರೀಡಮ್ ಅದ, ಯಾವ ಡೈರೆಕ್ಷನ್ ಒಳಗೆ ಹೆಂಗೆ ಬೇಕಂಗೆ ಓಡಾಡಕತ್ತದೆ. ಬಟ್ ಇದನ್ನು ನಾನು ಮೆಜರ್ ಮಾಡಬೇಕಿತ್ತು ಅಂದ್ರೆ ಇದು ಯಾವ ರೀತಿ ಬಿಹೇವಿಯರ್ ಮಾಡಕತ್ತದ ಅಂತ ಮೆಜರ್ ಮಾಡಬೇಕಾದ್ರೆ ನಾನು ಫಸ್ಟ್ ಏನು ಮಾಡ್ತೀನಿ, ಇವಕ್ಕೆ ಆಕ್ಸಿಸ್ನ ಮೆನ್ಷನ್ ಮಾಡ್ತೀನಿ. ಒಂದು ಆಕ್ಸಿಸ್ ಹಾರಿಜಾಂಟಲ್ ಆಕ್ಸಿಸ್ ತೊಗೊತೀನಿ, ಒಂದು ಆಕ್ಸಿಸ್ ವರ್ಟಿಕಲ್ ಆಕ್ಸಿಸ್ ತೊಗೊಳ್ತೀನಿ, ಒಂದು ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಒಂದು ಆಕ್ಸಿಸ್ ತೊಗೊಳ್ತೀನಿ. ಈ ಆಕ್ಸಿಸ್ಗಳನ್ನು ಫಿಕ್ಸ್ ಮಾಡಿದಾಗ ಇವುಗಳದ್ದು ಫ್ರೀಡಮ್ ಹೆಂಗದ ಅಂತ ನೋಡೋಣ. ಓಕೆನಾ? ಈಗ ಇದು ಎಕ್ಸ್ ಆಕ್ಸಿಸ್ ಒಳಗಡೆ ಲೀನಿಯರ್ ಫ್ರೀಡಮ್ ಆಯ್ತಾ, ನಾ ಇಟ್ಕೊಂಡಿಲ್ಲ ಅಂತ ತಿಳ್ಕೊಳ್ರಿ. ಇದು ಸ್ವಿಮ್ಮಿಂಗ್ ಅಂತಲ್ಲ ನಿಂತದ ಅಂತ ತಿಳ್ಕೊಳ್ರಿ. ಅವಾಗ ಇದೇನದ, ಎಕ್ಸ್ ಆಕ್ಸಿಸ್ ಲೀನಿಯರ್ ಮೋಷನ್ ಅದ. ಓಕೆ, ವೈ ಆಕ್ಸಿಸ್ ಒಳಗಡೆನೂ ಲೀನಿಯರ್ ಮೋಷನ್ ಅದ. ಓಕೆ, ಜೆಡ್ ಆಕ್ಸಿಸ್ ಒಳಗಡೆ ಲೀನಿಯರ್ ಮೋಷನ್ ಅದ. ಅಂದ್ರೆ ತ್ರೀ ಟ್ರಾನ್ಸ್ಲೇಷನ್ ಮೋಷನ್ಸ್ ಅದಾವ ಇದಕ್ಕೆ. ಇದಕ್ಕೆ ಫ್ರೀಡಮ್ ಐತಿ, ನೀ ಹಿಂಗಾರ ಅಡ್ಡಾಡ್, ಹಿಂಗಾರ ಅಡ್ಡಾಡ್, ಹಿಂಗಾರ ಅಡ್ಡಾಡ್ ಅಂತ ಮೂರು ಫ್ರೀಡಮ್ ಐತಿ ಇದಕ್ಕೆ. ನಾವು ಮತ್ತೆ ಯಾವ ಫ್ರೀಡಮ್ ಅದ ಅಂತ ನೋಡೋಣ. ಈಗ ಪರ್ಪೆಂಡಿಕ್ಯುಲರ್ ಒಂದು ಆಕ್ಸಿಸ್ ಅದ ಅಂತಂದ್ರೆ ಅದು ಹಿಂಗೆ ಹಿಂಗೆ ರೊಟೇಟ್ ಆಗ್ಬೋದ, ಮತ್ತೊಂದು ಫ್ರೀಡಮ್ ಅದ. ಅಂದ್ರೆ ಅಬೌಟ್ ಜೆಡ್ ಆಕ್ಸಿಸ್ ರೊಟೇಟ್ ಆಗ್ಬೋದ. ಓಕೆ, ಅಬೌಟ್ ಎಕ್ಸ್ ಆಕ್ಸಿಸ್ ಒಳಗೆ ಇಟ್ಕೊಂಡ್ರೆ ಅಬೌಟ್ ಎಕ್ಸ್ ಆಕ್ಸಿಸ್ ರೊಟೇಟ್ ಆಗ್ಬೋದ. ಎಸ್. ಅಬೌಟ್ ವೈ ಆಕ್ಸಿಸ್ ಅಂತಂದ್ರೆ ಇಲ್ಲಿ ಒಂದು ವೈ ಆಕ್ಸಿಸ್ ಅದ ಅಂದ್ರೆ ಅಬೌಟ್ ವೈ ಆಕ್ಸಿಸ್ ರೊಟೇಟ್ ಆಗ್ಬೋದ. ಅಂದ್ರೆ ತ್ರೀ ಟ್ರಾನ್ಸ್ಲೇಷನ್ ಅದಾವ. ಮತ್ತೆ ನೀವು ಮೂರು ಆಕ್ಸಿಸ್ ಅದಾವ ಅಂದ್ರೆ ಆರು ಟ್ರಾನ್ಸ್ಲೇಷನ್ ಅನ್ನ ಮಾಡೋದು. ಪಾಸಿಟಿವ್ ಎಕ್ಸ್ ಆಕ್ಸಿಸ್, ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇಲ್ಲ, ಒಂದೇ ಎಕ್ಸ್ ಆಕ್ಸಿಸ್ ಒಂದು, ವೈ ಆಕ್ಸಿಸ್ ಒಂದು, ಮತ್ತು ಜೆಡ್ ಆಕ್ಸಿಸ್ ಒಂದು. ಹಂಗೆ ಹಿಂಗೆ ರೊಟೇಷನ್, ಹಿಂಗೆ ರೊಟೇಷನ್, ಮತ್ತೆ ಹಿಂಗೆ ರೊಟೇಷನ್. ಇವು ಮೂರು ರೊಟೇಷನ್ನು, ಮೂರು ಟ್ರಾನ್ಸ್ಲೇಷನ್ ಅಂದ್ರೆ ಒಂದು ಮಟೀರಿಯಲ್ ಅಥವಾ ಒಂದು ಜಾಯಿಂಟ್ ಅಥವಾ ಒಂದು ಎಲಿಮೆಂಟ್ ಇಫ್ ಇಟ್ ಈಸ್ ಫ್ರೀ ಆ್ಯಂಡ್ ಇಟ್ ಈಸ್ ತ್ರೀ ಡೈಮೆನ್ಷನಲ್ ಇತ್ತು ಅಂತ ತಿಳ್ಕೊಳ್ರಿ. ಅವಾಗ ಇದಕ್ಕೆ ಡಿಗ್ರಿ ಆಫ್ ಫ್ರೀಡಮು ಆರು ಇರ್ತವೆ. ಇದಕ್ಕೆ ಎಷ್ಟು ಫ್ರೀಡಮ್ ಇರ್ತದೆ? ಸಿಕ್ಸ್ ಫ್ರೀಡಮ್ಸ್ ಇರ್ತದೆ. ಈಗ ಅಕಸ್ಮಾತ್ ನಾ ಇದನ್ನ ಪ್ಲೇನ್ ಸ್ಟ್ರೆಸ್ ಅಂತ ತಿಳ್ಕೊಂಡ್ರೆ, ಪ್ಲೇನ್ ಕಾನ್ಸೆಪ್ಟ್ ಅಂತ ತಿಳ್ಕೊಂಡ್ರೆ, ಅಂದ್ರೆ ಈ ಮೊಬೈಲು ಈಗ ಈ ಗಾಡಿಗೆ ಅಂಟ್ಕೊಂಡ್ಬಿಟ್ಟದ. ಈಗಿದು ಈ ಪ್ಲೇನ್ ಅನ್ನ ಬಿಟ್ಟು ಬರಂಗಿಲ್ಲ, ಇದು ಈ ಪ್ಲೇನ್ ಅನ್ನ ಬಿಟ್ಟು ಹೊರಗಡೆ ಬರಂಗಿಲ್ಲ, ಅದಕ್ಕೆ ಸ್ಕೋಪ್ ಇಲ್ಲ. ಅವಾಗ ಇದಕ್ಕೆ ಎಷ್ಟು ಫ್ರೀಡಮ್ ಅದ ಅಂತಂದ್ರೆ ನೋಡ್ರಿ, ಇದಕ್ಕೆ ಎಷ್ಟು ಫ್ರೀಡಮ್ ಅದ? ಎಕ್ಸ್ ಆಕ್ಸಿಸ್ ಒಳಗೆ ಓಡಾಡ್ಬೋದು, ವೈ ಆಕ್ಸಿಸ್ ಒಳಗೆ ಓಡಾಡ್ಬೋದು, ಮತ್ತು ಜೆಡ್ ಆಕ್ಸಿಸ್ ಒಳಗೆ ರೊಟೇಟ್ ಮಾಡ್ಕೋಬಹುದು. ಮುಗಿತು. ಈಗ ಇದು ಪ್ಲೇನ್ ಬಿಟ್ಟು ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ, ಆಮೇಲೆ ಪ್ಲೇನ್ ಬಿಟ್ಟು ಹೊರಗಡೆ ಜೆಡ್ ಆಕ್ಸಿಸ್ ಒಳಗೆ ಬರ್ತಾನಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದಕ್ಕೆ ಪ್ಲೇನ್ ಸ್ಟ್ರೆಸ್ ಸಿಸ್ಟಮ್ ಅಂತ, ಪ್ಲೇನ್ ಸಿಸ್ಟಮ್ ತಗೊಂಡಿದ್ದೀನಿ. ಇದು ಹೊರಗಡೆ ಇತ್ತು, ಅಂತರ್ಲ ಇತ್ತು ಅಂತಂದ್ರೆ ಇದು ಸ್ಪೇಸ್ ಸ್ಟ್ರೆಸ್ ಅಂತ, ಸ್ಪೇಸ್ ಸಿಸ್ಟಮ್. ಇದು ಪ್ಲೇನ್ ಅಂದ್ರೆ ಪ್ಲೇನ್ ಒಳಗಡೆ ಫ್ರೀಡಮ್ ಎಷ್ಟು ಇರ್ತದೆ ಅಂದ್ರೆ ಮೂರು ಇರ್ತದೆ. ಒಂದು ಎರಡು ಟ್ರಾನ್ಸ್ಲೇಷನ್, ಮತ್ತೆ ಒಂದು ರೊಟೇಷನ್. ಗೊತ್ತಾಯ್ತಾ? ಹಂಗೆ ಸ್ಪೇಸ್ ಒಳಗೆ ಇತ್ತು ಅಂತಂದ್ರೆ ಅದಕ್ಕೆ ಆರು ಡಿಗ್ರಿ ಆಫ್ ಫ್ರೀಡಮ್ ಇರ್ತದೆ. ಹೇಳ್ತಾ ಹಂಗೆ ಅಕಸ್ಮಾತಾಗಿ ಟ್ರಸ್ ಇತ್ತು ಅಂತ ತಿಳ್ಕೊಳ್ಳಿ. ಈಗ ಟ್ರಸ್ ಇತ್ತು ಅಂತ ತಿಳ್ಕೊಳ್ಳಿ. ಟ್ರಸ್ ಅದು ಜಾಯಿಂಟ್ ಅದನ್ನ ನಾವು ಯೋಚನೆ ಮಾಡೋಣ. ಟ್ರಸ್ ಯಾವ ಟ್ರಸ್ ಅಪ್ಪ ಇದು? ಇದು ತ್ರೀ ಡೈಮೆನ್ಷನಲ್ ಟ್ರಸ್ ಅಂತ ತಿಳ್ಕೊಳ್ಳಿ. ಯಾವುದು? ಟೂ ಡೈಮೆನ್ಷನಲ್ ಪ್ಲೇನ್ ಟ್ರಸ್ ಅಂತ ತಿಳ್ಕೊಳ್ಳಿ. ಈಗ ಇದು ಇದ್ರದ್ದು ಕಾರ್ನರ್, ಇದ್ರದ್ದು ಕಾರ್ನರ್ ಪೆನ್ಗಳದ್ದು ಎಂಡ್ಸ್ ಏನದವಲ್ಲ, ಪಿನ್ ಜಾಯಿಂಟ್ ಇತ್ತು ಅಂತಂದ್ರೆ, ಈಗ ಏನು ಮಾಡೋದಪ್ಪ ಅಂತಂದ್ರೆ, ಇದು ಈ ಪಿನ್ ಜಾಯಿಂಟ್ ಏನದಲ್ಲ, ಒಂದು ನಿಮಿಷ, ಈ ಪಿನ್ನದ್ದು ಈ ಜಾಯಿಂಟ್ ಏನದಲ್ಲ, ಈ ಜಾಯಿಂಟ್ ಎಕ್ಸ್ ಆಕ್ಸಿಸ್ ಅಂಟ್ಕೋಬೇಕು ಇದಕ್ಕೆ. ಅಂಟ್ಕೊಂಡದ? ಈ ಜಾಯಿಂಟ್ ಏನದಲ್ಲ, ಈ ಜಾಯಿಂಟ್ ಎಕ್ಸ್ ಆಕ್ಸಿಸ್ ಒಳಗೆ ಓಡಾಡ್ಬೋದು, ಇಲ್ಲ ವೈ ಆಕ್ಸಿಸ್ ಒಳಗೆ ಓಡಾಡ್ಬೋದು. ಮುಗಿತು. ಇದು ರೊಟೇಟ್ ಆಗ್ತದೆ ಅಂದ್ರೆ ಇಲ್ಲ, ನಾ ಬರೀ ಜಾಯಿಂಟ್ ಅಂದ್ರೆ ಒಂದು ಪಾಯಿಂಟ್ ಇದ್ದಂಗೆ ಅದ, ಅದರದ್ದು ಪಾಯಿಂಟ್ ಇದ್ದ ರೊಟೇಷನ್ ಅನ್ನ ನಾನು ಅಬ್ಸರ್ವ್ ಮಾಡಂಗಿಲ್ಲ. ಹಾಗಾಗಿ ಇದು ಎಕ್ಸ್ ಆಕ್ಸಿಸ್ ಒಳಗೆ ಓಡಾಡ್ಬೋದು, ವೈ ಆಕ್ಸಿಸ್ ಒಳಗೆ ಓಡಾಡ್ಬೋದು. ಇದ್ರದ್ದು ಡಿಗ್ರಿ ಆಫ್ ಅಂದ್ರೆ ಟ್ರಸ್.
ಇದು ವರ್ಗ ಅದ ಅಂತಂದ್ರೆ ಇದು ಟ್ರಸ್ ಅದ ಅಂತ ತಿಳ್ಕೊಡ್ರಿ. ಟ್ರಸ್ ಅದ ಅಂತಂದ್ರೆ ಇದಕ್ಕೆ ಎಷ್ಟು ಅದ ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಮೂರು ಅದ. ಒಂದು ಎಕ್ಸ್, ವೈ ಮತ್ತೆ ಜೆಡ್. ಇದು ರೊಟೇಟ್ ಆಗ್ತದ, ಬಟ್ ರೊಟೇಟ್ ಆಗೋದು ನಾವು ಕನ್ಸಿಡರ್ ಮಾಡಲ್ಲ. ಇವ್ನು ನೋಡ್ಬಾರ್ದು ನಾವು ಓನ್ಲಿ ಇದನ್ನಷ್ಟೇ ನೋಡ್ಬೇಕು. ಇದನ್ನಷ್ಟೇ ಹಿಂಗೆ ನೀವು ನೋಡ್ತಾ ಇದ್ರ ಅದು ಎಕ್ಸ್ಗೆ ಹೋಗ್ಬೋದು, ವೈಗೆ ಹೋಗ್ಬೋದು, ಜೆಡ್ಗೆ ಹೋಗೋದು ಅಷ್ಟೇ, ಅದು ರೊಟೇಟ್ ಆಗೋದು ನಿಮ್ಗೆ ಕಾಣಂಗಿಲ್ಲ. ಅರ್ಥೈತಾ? ಹಂಗೆ ನಾವು ಏನು ಮಾಡ್ಬೇಕು, ನಿನ್ನೆ ಆಲ್ರೆಡಿ ನಾವು ಒಂದಿಷ್ಟು ಈಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಬಗ್ಗೆ ನೋಡಿದ್ವಿ, 2, 3, 3, 6 ಅಂತೇಳಿ. ಅದನ್ನು ನಾವು ಇಲ್ಲೇನು ಮಾಡ್ತೀವಿ ಅಂದ್ರೆ ಡಿಗ್ರಿ ಆಫ್ ಫ್ರೀಡಮ್ಗೆ ನಾವು ಅದು ನೋಡ್ತೀವಿ. ಈಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಡಿಗ್ರಿ ಆಫ್ ಫ್ರೀಡಮ್ಸ್ಗೆ ಏನು ರಿಲೇಷನ್ ಅಂದ್ರೆ ಗೊತ್ತಲ್ಲ. ಈಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಎದಕ್ಕೆ ಅದಾವ ಅಂತಂದ್ರೆ ಅದು ಫ್ರೀಡಮ್ಗೆ ಕೊಡಬಾರ್ದು ಅಂತ ಈಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಇರ್ತಾವೆ. ಅರ್ಥೈತಾ? ಅದಕ್ಕೆ ಫ್ರೀಡಮ್ ಕೊಡಬಾರ್ದು ನಾವು, ಅದಕ್ಕೆ ಈಕ್ವಿಲಿಬ್ರಿಯಮ್ ಇಕ್ವೇಷನ್ಸ್ ಇರ್ತದೆ. ಹಂಗೆ ನಾವೇನು ಮಾಡೋಣ, ಫಸ್ಟ್ ಈಗ ಡಿಗ್ರಿ ಆಫ್ ಫ್ರೀಡಮ್ಮು 2D ಪಿನ್ ಫ್ರೇಮ್ಸ್ ಇತ್ತು ಅಂತ ತಿಳ್ಕೊಳ್ರಿ. ಹಿಂಗ ಹಿಂಗಲ್ಲ, ಪಿನ್ ಫಸ್ಟ್ ಪಿನ್ ಫ್ರೇಮ್ಸ್ ಇದ್ವು ಅಂದ್ರೆ 2D ಒಂದಿರ್ತೈತಿ, ಅದರೊಳಗಡೆ ಒಂದು 3D ಒಂದಿರ್ತೈತಿ. ಈ ಪಿನ್ಸ್ ಪಿನ್ ಪೇನ್ಸ್ ಇದು ಫ್ರೇಮ್ಸ್ ಒಳಗೆ ಅಂದ್ರೆ ಟ್ರಸ್ಸಸ್ ಒಳಗಡೆ, ಟ್ರಸ್ಸಸ್ ಒಳಗಡೆ ಏನು ಬರ್ತದ, ಒಂದೊಂದು ಜಾಯಿಂಟಿಗೆ ಎರಡು ಫ್ರೀಡಮ್ ಇರ್ತದ. ಎರಡು ಏನಿರ್ತದ, ಫ್ರೀಡಮ್ ಇರ್ತದ. ಒಂದೊಂದು ಜಾಯಿಂಟಿಗೆ ಎರಡು ಫ್ರೀಡಮ್ ಇರ್ತವೆ. ಯಾವು? ಎರಡು ಟ್ರಾನ್ಸ್ಲೇಷನ್ ಇರ್ತದೆ, ಒಂದು ಎಕ್ಸ್ಗೆ ಒಂದು ವೈಗೆ. ಇರ್ತಾ ಹಂಗೆ 3D ಟ್ರಸ್ಸಿಗೆ ಒಂದೊಂದು ಜಾಯಿಂಟಿಗೆ ಮೂರು ಫ್ರೀಡಮ್ ಇರ್ತದ. ಒಂದೊಂದು ಜಾಯಿಂಟಿಗೆ ಮೂರು ಫ್ರೀಡಮ್ ಇರ್ತದೆ. ಯಾವ್ಯಾವಪ್ಪ ಅಂದ್ರೆ ಒಂದು ಎಕ್ಸ್, ಒಂದು ವೈ, ಒಂದು ಜೆಡ್. ಇದು ಟ್ರಾನ್ಸ್ಲೇಷನ್ಸ್, ಮೂರು ಏನಿವು ಟ್ರಾನ್ಸ್ಲೇಷನ್ಸ್ ಇರ್ತದೆ. ಹಂಗೆ ರಿಜಿಡ್ ಫ್ರೇಮ್ಸ್ ಏನಾರ ಬಂದ್ರೆ, ಅದರೊಳಗಡೆ ಏನು ಬರ್ತದೆ, 2D ಅಂತ ಒಂದು ಬರ್ತದೆ, ಇನ್ನೊಂದು ಅದರೊಳಗಡೆ 3D ಅಂತ ಬಂತಂದ್ರೆ, 2D ಒಳಗಡೆ ಅಂದ್ರೆ ಪ್ಲೇನ್ ಒಳಗಡೆ ಮೂರು, ಒಂದೊಂದು ಜಾಯಿಂಟಿಗೆ ಏನು ಸಿಗ್ತದೆ, ಮೂರು ಫ್ರೀಡಮ್ ಇರ್ತದೆ. ಯಾವ್ಯಾವಪ್ಪ ಅಂದ್ರೆ ಒಂದು ಎಕ್ಸ್ ಇರ್ತದೆ, ಒಂದು ವೈ ಇರ್ತದೆ, ಇನ್ನೊಂದು ರೊಟೇಷನ್ ಥೀಟಾ. ಇದಕ್ಕೇನನ್ನ ಡೆಲ್ಟಾ ಅನ್ನೋಣ, ಅಥವಾ ವೈ ಎಕ್ಸ್ ಅನ್ನೋಣ, ವೈ ವೈ ಅನ್ನೋಣ, ಅಥವಾ ಡೆಲ್ಟಾ ಎಕ್ಸ್ ಅನ್ನ, ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಇರ್ತೈತಿ, ಇನ್ನೊಂದು ಥೀಟಾ ಜೆಡ್ ಇರ್ತೈತಿ, ಥೀಟಾ ಇನ್ ಜೆಡ್ ಡೈರೆಕ್ಷನ್ ಇರ್ತೈತಿ. ಮತ್ತು ಮೂರು ಫ್ರೀಡಮ್ ಅದಾವ. ಹಂಗೆ 3D ರಿಜಿಡ್ ಫ್ರೇಮ್ಸ್ ಒಳಗೆ ಬಂದ್ರೆ ಒಂದೊಂದು ಜಾಯಿಂಟ್ ಒಳಗಡೆ 6 ಫ್ರೀಡಮ್ ಇರ್ತದೆ. ಎಷ್ಟು ಇರ್ತದೆ? 6 ಫ್ರೀಡಮ್ಸ್ ಇರ್ತಾವೆ. ಯಾವ್ಯಾವ ಅಂದ್ರೆ ಡೆಲ್ಟಾ ಎಕ್ಸ್, ಡೆಲ್ಟಾ ವೈ, ಡೆಲ್ಟಾ ಜೆಡ್. ನೆಕ್ಸ್ಟ್ ಯಾವುದು, ಥೀಟಾ ಎಕ್ಸ್, ಥೀಟಾ ವೈ ಮತ್ತು ಥೀಟಾ ಜೆಡ್, ಮೂರು. ಇವು ಮೂರು ಇರ್ತಾವೆ. ತಿಳ್ತಾ? ಅಂದ್ರೆ ಮತ್ತೇನು ಸಿಕ್ತಿಲ್ಲಿ, 2, 3, 3, 6. ಇದನ್ನು ಮತ್ತೆ ನೆನ್ಪಿಟ್ಕೋ, ಇದು ಆರ್ಡರ್ ಒಳಗೆ ನೆನ್ಪಿಟ್ಕೋ. ತಿಳಿತಾ? ಈಗ ಡಿಗ್ರಿ ಆಫ್ ಫ್ರೀಡಮ್ ಬಹಳ ಈಸಿ. ಇದು ಇದು ಇತ್ತಲ್ಲ, ಸ್ಟಾಟಿಕ್ ಇಂಡಿಟರ್ಮಿನೆನ್ಸ್ ಇತ್ತಲ್ಲ, SI, ಸ್ಟಾಟಿಕ್ ಇಂಡಿಟರ್ಮಿನೆನ್ಸ್ ಕಂಡುಹಿಡಿಯೋದು ಸ್ವಲ್ಪ ಟಫ್ ಆಗ್ತಿತ್ತು. ಹೌದಾ? ಇದು ಏನಂದ್ರೆ ಅದರೊಳಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಇವನ್ ಬರ್ತದೆ, ಬಟ್ ಇದರೊಳಗೆ ಇಂಟರ್ನಲ್ ಇರಲ್ಲ, ಎಕ್ಸ್ಟರ್ನಲ್ ಇರಲ್ಲ, ಬಟ್ ಇದರೊಳಗೆ ಬೇರೆ ಒಂದು ಕೂಡ್ಕೊಳ್ತದೆ. ಅದು ಹೇಳ್ತೀನಿ. ಇದರೊಳಗೆ ಹೆಂಗಪ್ಪ ಅಂತಂದ್ರೆ, ಇಕ್ವೇಷನ್ ಎಲ್ಲದಕ್ಕೂ ಒಂದೇ ಇಕ್ವೇಷನ್ ಏನಂದ್ರೆ, ಕೈನಮ್ಯಾಟಿಕ್ ಇಂಡಿಟರ್ಮಿನೆನ್ಸ್ ಈಕ್ವಲ್ ಟು ಎನ್ ಜೆ ಮೈನಸ್ ಸಿ. ಅರ್ಥದ? ಇದು ಮೇನ್ ಇಕ್ವೇಷನ್. ಇದು ಎನ್ ಜೆ ಮೈನಸ್ ಸಿ. ಎನ್ ಅಂದ್ರೆ ಏನು ಅಂತಂದ್ರೆ, ಜೆ ಅಂದ್ರೆ ಏನು ಅಂತಂದ್ರೆ, ಜೆ ಅಂದ್ರೆ ಜಾಯಿಂಟ್, ನಂಬರ್ ಆಫ್ ಜಾಯಿಂಟ್ಸ್. ಎನ್ ಅಂದ್ರೆ ಏನಂತಂದ್ರೆ, ಆ ಜಾಯಿಂಟ್ಸ್ ಒಳಗಡೆ ಎಷ್ಟು ಫ್ರೀಡಮ್ ಅದಾವ ಅಂದ್ರೆ, ಎನ್ ಈಕ್ವಲ್ ಟು 2R ಇರಬೇಕು, 3R ಇರಬೇಕು, 3R ಇರಬೇಕು, 6R ಇರಬೇಕು. ನಿಮ್ದು ಕಂಡೀಷನ್ ಯಾವ್ದೈತೆ ನೋಡ್ಕೊಂಡು, ನಿಮ್ದು 2D ಪಿನ್ ಇತ್ತಂದ್ರೆ 2J, 3D ಪಿನ್ ಇತ್ತಂದ್ರೆ 3J, ಆಮೇಲೆ 2D ರಿಜಿಡ್ ಇತ್ತಂದ್ರೆ 3J, ಮತ್ತೆ 6 ಇದು ಸ್ಪೇಸ್ ರಿಜಿಡ್ ಇತ್ತಂದ್ರೆ 6J. ಅರ್ಥೈತಾ? ಅಂದ್ರೆ ಏನಾಯ್ತು, ಈಗ ಮತ್ತೆ ಇಲ್ಲಿ ಬರಿತೀನಿ ಪಿನ್ ಅಂತ ಬರಿತೀನಿ, ಮತ್ತೆ ಯಾವುದದು ಸ್ಪೇಸ್ ಅಲ್ಲ, ಪಿನ್ ಮತ್ತೆ ರಿಜಿಡ್. ಪಿನ್ ಒಳಗಡೆ 2D, ಮತ್ತೆ ಪಿನ್ ಒಳಗಡೆ 3D, ರಿಜಿಡ್ ಒಳಗಡೆ 2D, ಮತ್ತೆ ರಿಜಿಡ್ ಒಳಗಡೆ 3D. ಅದು ಈಗ ಪಿನ್ ಒಳಗಡೆ 2D ಅಂತಂದ್ರೆ 2J ಮೈನಸ್ ಕನ್ಸ್ಟ್ರೆಂಟ್ಸ್. ಕನ್ಸ್ಟ್ರೆಂಟ್ಸ್ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಅಂತ ಅನ್ಬೋದು. ಇದಕ್ಕೆ ಏನನ್ಬೋದು, ರಿಸ್ಟ್ರಿಕ್ಷನ್ಸ್. ಕೆಲವರು R ಅಂತ ಬರೀತಾರೆ, ಕೆಲವರು C ಅಂತ ಬರೀತಾರೆ. ಓಕೆ, ಇಲ್ಲಿ ಏನು ಬರಿಬೋದು, 3J ಮೈನಸ್ ರಿಸ್ಟ್ರಿಕ್ಷನ್ಸ್. ನೆಕ್ಸ್ಟ್ ಇದು 3J ಮೈನಸ್ ರಿಸ್ಟ್ರಿಕ್ಷನ್ಸ್ ಕನ್ಸ್ಟ್ರೆಂಟ್ಸ್, ಅಥವಾ ಇದು 6J ಮೈನಸ್ ಕನ್ಸ್ಟ್ರೆಂಟ್ಸ್. ಓಕೆ, ಈ ಕನ್ಸ್ಟ್ರೆಂಟ್ಸ್ ಏನಂತ ನೋಡ್ಕೋಬೇಕು ಅಷ್ಟೇ. ನಾವು ಜಾಯಿಂಟ್ ಅಂತ ಎಣಿಸ್ತೀರಿ, 2, 3, 3, 6 ಅನ್ನು ಗೊತ್ತಾಗ್ತದೆ, ನೋಡ್ಕೊಂಡು ತಗೋಣ. ಈ ಒಂದು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ ನಮ್ಮ ಹತ್ರ ರೋಲರ್ ಸಪೋರ್ಟ್ ಇರ್ತೈತಲ್ಲ, ಇದಕ್ಕೆ ಫ್ರೀಡಮ್ ಎಷ್ಟು ಅದಾವ, ಇದು ಒಂದು ಜಾಯಿಂಟ್ ಅಂತ ತಿಳ್ಕೊಂಡ್ರೆ ಇದಕ್ಕೆ ಫ್ರೀಡಮ್ ಎಷ್ಟು ಅದಾವ ಅಂತಂದ್ರೆ, ಇದಕ್ಕೆ ಎರಡು ಫ್ರೀಡಮ್ ಅದಾವ. ಒಂದು ಎಕ್ಸ್ ಆಕ್ಸಿಸ್ ಒಳಗೆ ಓಡಾಡ್ಬೋದಿದ್ದು, ಇನ್ನೂ ಒಂದು ಏನಂದ್ರೆ ರೊಟೇಟ್ ಮಾಡ್ಕೋಬೋದಿದ್ದು. ಅದಂಗಾಗಿ ಇದಕ್ಕೆ ಎಷ್ಟು ಫ್ರೀಡಮ್ ಅದಾವ, ಎರಡು ಫ್ರೀಡಮ್ ಅದಾವ. ಹಂಗೆ ನಮಗೆ ಏನಾದರೂ ಹಿಂಜ್ ಸಪೋರ್ಟ್ ಇತ್ತು ಅಂತ ತಿಳ್ಕೊಡ್ರಿ. ಹಿಂಜ್ ಸಪೋರ್ಟ್ ಇತ್ತು ಅಂದ್ರೆ ಇದಕ್ಕೆ ಎಷ್ಟು ಫ್ರೀಡಮ್ ಅದ ಅಂತಂದ್ರೆ, ಬರೀ ರೊಟೇಷನ್ ಅಷ್ಟೇ ಫ್ರೀಡಮ್ ಐತೆ. ಇದಕ್ಕೆ ಇದು ಎಕ್ಸ್ ಆಕ್ಸಿಸ್ ಒಳಗೆ ಹೋಗ್ಬೇಡ ಅಂತ ಹೇಳ್ತದೆ, ವೈ ಆಕ್ಸಿಸ್ ಒಳಗೂ ಹೋಗ್ಬೇಡ ಅಂತ ಹೇಳ್ತದೆ. ಇದಕ್ಕೆ ಫ್ರೀಡಮ್ ಇಲ್ಲ, ಇದಕ್ಕೆ ಒಂದ ಫ್ರೀಡಮ್ ಅದ, ಇದಕ್ಕೆ ಎರಡು ಫ್ರೀಡಮ್, ಇದಕ್ಕೇನತ್ತು ಒಂದು ಫ್ರೀಡಮ್. ಹಂಗೆ ನಮ್ದು ಇದೇನೈತಲ್ಲ, ಫಿಕ್ಸ್ಡ್ ಬೀಮ್, ಫಿಕ್ಸ್ಡ್ ಏನಾದರೂ ಸಪೋರ್ಟ್ ಇತ್ತಂದ್ರೆ, ಫಿಕ್ಸ್ಡ್ ಸಪೋರ್ಟ್ಗೆ ಎಷ್ಟು ಫ್ರೀಡಮ್ ಅದ ಅಂತಂದ್ರೆ, ಇದಕ್ಕೆ ಫ್ರೀಡಮ್ ಇಲ್ಲ ಇದಕ್ಕೆ. ಇದಕ್ಕೆ ಜೀರೋ ಫ್ರೀಡಮ್ ಅದ ಇದಕ್ಕೆ. ಯಾಕಂದ್ರೆ ಇದನ್ನ ಎಕ್ಸ್ ಆಕ್ಸ್ ಒಳಗೂ ಓಡಾಡಿಸ್ಕೊಡಂಗಿಲ್ಲ, ವೈ ಎಕ್ಸ್ ಒಳಗೂ ಓಡಾಡಿಸ್ಕೊಡಂಗಿಲ್ಲ, ರೊಟೇಟ್ ಮಾಡಿಸೋನು ಕೊಡಂಗಿಲ್ಲ. ಹಂಗಾಗಿ ಇದೇನೈತಿದು, ಇದಕ್ಕೆ ಏನೂ ಇರಂಗಿಲ್ಲ. ಇನ್ನೊಂದು ಹೈಬ್ರಿಡ್ ಸಪೋರ್ಟ್ ಬರ್ಬೋದು, ಹಿಂಗೆ ಇಲ್ಲಿ ರೋಲರ್ ಕೊಟ್ಟು ಹಿಂಗೆ ಏನರ ಇಲ್ಲಿ ವೆಲ್ಡ್ ಮಾಡಿದ್ರೆ ಅಂದ್ರೆ, ಇದಕ್ಕೆ ಎಷ್ಟು ಫ್ರೀಡಮ್ ಅದ ಅಂದ್ರೆ, ಇದಕ್ಕೆ ಒಂದು ಫ್ರೀಡಮ್ ಅದ. ಇದು ವೈ ಆಕ್ಸಿಸ್ ಒಳಗೆ ರೋಲ್ ಐತಲ್ಲ, ರೋಲರ್ ಒಳಗೆ ಅಷ್ಟೇ ಓಡಾಡ್ಬೋದು.
ಇದಕ್ಕೆ ಹೊರಗೂ ಬರಂಗಿಲ್ಲ, ಹೊರಗೆ ಬರಕ್ಕೆ ಜಾಗ ಇಲ್ಲ, ಆಮೇಲೆ ರೊಟೇಟ್ ಮಾಡೋಕ್ಕೂ ಬಿಡಂಗಿಲ್ಲ, ಯಾಕಂದ್ರೆ ಇದನ್ನ ವೆಲ್ಡ್ ಮಾಡೈತಿ. ಹೌದಾ, ಇದು ಬೇರೆ ಇದು ಬೇರೆ, ತಿಳಿತಾ? ನೆಕ್ಸ್ಟ್ ಹಿಂಗೆ ನೀವೇನು ಮಾಡ್ಬೇಕಂತಂದ್ರೆ ಅವುಗಳದ್ದು ನೋಡ್ಕೋಬೇಕು, ತಿಳಿತಾ? ಈ ಒಂದು ಸುಮ್ಮ ಒಂದು ಜಾಯಿಂಟ್ ಇತ್ತು ಅಂತ ತಿಳ್ಕೊಡ್ರಿ, ನಿಮ್ಮ ಒಂದು ಹಿಂಗೆ ಒಂದು ಜಾಯಿಂಟ್ ಇತ್ತು ಅಂತ ತಿಳ್ಕೊಡ್ರಿ. ಯಾವ ಜಾಯಿಂಟ್ ಇದು, ಫಿಕ್ಸ್ಡ್ ಜಾಯಿಂಟು ಅಥವಾ ರಿಜಿಡ್ ಜಾಯಿಂಟು ಇತ್ತು ಅಂತ ತಿಳ್ಕೊಡ್ರಿ. ಇದಕ್ಕೆ ಮೂರು ಫ್ರೀಡಮ್ ಇರ್ತದೆ. ಫಿಕ್ಸ್ ಇತ್ತು ಅಂತಂದ್ರೆ ಇದಕ್ಕೆ ವೆಲ್ಡ್ ಮಾಡಿದ್ರು ಅಂತಂದ್ರೆ ಇದಕ್ಕೆ ಮೂರು ಏನಿರ್ತೈತೆ ಫ್ರೀಡಮ್ ಇರ್ತೈತೆ. ಮೂರು ಫ್ರೀಡಮ್ ಯಾವುದಂದ್ರೆ ಒಂದು ಎಕ್ಸ್ ಇದು, ಒಂದು ವೈ ಇದು, ಒಂದು ತೀಟಾ ಅಂತ ಜೆಡ್ ಬಂದಿತ್ತು ಅಂದ್ರೆ ಜೆಡ್ ಡೈರೆಕ್ಷನ್ ರೊಟೇಷನ್ ಇರ್ತೈತೆ. ಅರ್ಥೈತೆ? ಹಿಂಗೆ ಇವನ್ನ ಒಂದು ಸ್ವಲ್ಪ ನೆನ್ಪಿಟ್ಬಿಡ್ರಿ, ನೆನ್ಪಿಟ್ಕೊಂಡು ಮುಂದಕ್ಕೆ ನಾ ಡೈರೆಕ್ಟ್ ಆಗಿ ಇಕ್ವೇಶನ್ಸ್ ಮುಗಿತು, ಕಾನ್ಸೆಪ್ಟ್ ಮುಗಿತು, ಎಲ್ಲ ಮುಗಿತು. ಈಗ ಡೈರೆಕ್ಟ್ ಆಗಿ ಐ ವಿಲ್ ಟೇಕ್ ಸಮ್ ಪ್ರಾಬ್ಲಮ್ಸ್ ಆ್ಯಂಡ್ ಸಾಲ್ವ್. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬಂತು ಅಂದ್ರೆ ಇಟ್ ಈಸ್ ಡನ್. ಅರ್ಥೈತೆ? ಒಂದೊಂದು ಸ್ವಲ್ಪ ವೇರಿಯೇಷನ್ ಇದ್ದಿದ್ದು ಇದ್ದಿದ್ದು ಹೇಳ್ಕೊಂತ ಓಕೆ. ಇದ್ರೊಳಗೆ ಬೀಮ್ಸು ಫ್ರೇಮ್ಸ್ ಅಂತ ಏನು ಡಿಫ್ರೆಂಟ್ ಮಾಡೋದು ಬೇಡ. ಫಸ್ಟ್ ನೋಡ್ರಿ, ಈಸಿ ತೊಗೊಳ್ತೀನಿ. ಒಂದು ಕ್ಯಾಂಟಿಲಿವರ್ ಅದ, ಇದರೊಳಗಡೆ ಎಷ್ಟು ಜಾಯಿಂಟ್ಸ್? ಇದು ಫಸ್ಟ್ ಇದು ಫ್ರೇಮ್ ಅಂತಾನೆ ಓದ್ರಿ, ಇದನ್ನ ಇದನ್ನೇನಂತ ತಿಳ್ಕೊಡ್ರಿ, ಫ್ರೇಮ್ ಅಂತಾನೆ ತಿಳ್ಕೊಡ್ರಿ. ಇದು ಯಾವ ಫ್ರೇಮು? ಇದು ಯಾವ ಫ್ರೇಮ್? ಇಲ್ಲಿ ವೆಲ್ಡ್ ಮಾಡ್ಯಾರ, ಹಂಗಾಗಿ ರಿಜಿಡ್ ಫ್ರೇಮು. ರಿಜಿಡ್ ಫ್ರೇಮ್, ರಿಜಿಡ್ ಒಳಗಡೆ 2D-ನ 3D-ನು? ಸೆಕೆಂಡ್ ಕ್ವಶನ್, ಇದು 2D ಒಳಗೆ ಬರ್ತದೆ. 2D ಒಳಗೆ ಬರ್ತೈತೆ ಅಂತಂದ್ರೆ ಇದಕ್ಕೆ ಎಷ್ಟು ಜೆ? ಇದಕ್ಕೆ 3J ಅಂತ ಬರ್ತೈತೆ, 3J ಅಂತ ಬರ್ತೈತೆ. ಕರೆಕ್ಟ್? ಹಂಗಾದ್ರೆ ಒಂದೊಂದು ಜಾಯಿಂಟ್ಗೆ ಎಷ್ಟು ಜಾಯಿಂಟ್ ಅದಾವ? ಇದನ್ನ ಒಂದು ಮೆಂಬರ್ ಅಂತ ಟ್ರೀಟ್ ಮಾಡ್ತೀರಿ ಅಂದಮೇಲೆ ಎರಡು ಜಾಯಿಂಟ್ ಅದಾವ, ಇದು ಎರಡು ಜಾಯಿಂಟ್ ಅದಾವ. ಎಷ್ಟು ಜಾಯಿಂಟ್ ಅದಾವ? ಎರಡು ಜಾಯಿಂಟ್ ಅದಾವ ಅಂದ್ರೆ 3×2 6 ಆಗಿದೆ, 6 ಆಯ್ತು, 6 ಫ್ರೀಡಮ್. ಬಟ್ 6 ಫ್ರೀಡಮ್ ಒಳಗಡೆ ಕನ್ಸ್ಟ್ರೆಂಟ್ಸ್ ಎಲ್ಲಿದಾವ? ಈ ಜಾಯಿಂಟ್ ಒಳಗೆ ಮೂರು ಕಡೆಗೆ ರಿಸ್ಟ್ರಿಕ್ಟ್ ಮಾಡ್ಬಿಟ್ರೆ ಅಂದ್ರೆ -3. ಅಂದ್ರೆ ಫಸ್ಟ್ ನಾವೇನ್ ತಿಳ್ಕೊಂತೀವಿ ಗೊತ್ತಾ, ಈ ಕ್ಯಾಂಟಿಲಿವರ್ ಅಂದ್ರೆ ಹಿಂಗೊಂದು ತಿಳ್ಕೊಂಬಿಡೋದು, ಇದು ಫ್ರೀಲಿ ಸಸ್ಪೆಂಡೆಡ್ ಮ್ಯಾಲೆ ಅಂತರಲೆ ನಿಂತದ. ನಿಂತದ ಅಂದ್ಮೇಲೆ ಇದ್ರೊಳಗೆ ಎಷ್ಟು ಫ್ರೀಡಮ್ ಅದ ಅಂದ್ರೆ ಈ ಈ ಜಾಯಿಂಟ್ ಫ್ರೀ ಅದ ಅಂತಂದ್ರೆ ಇದಕ್ಕೆ 3 ಫ್ರೀಡಮ್ ಅದ, ಇದಕ್ಕೆ 3 ಫ್ರೀಡಮ್ ಅದ ಅಂದ್ರೆ ಟೋಟಲ್ ಬರೆದ್ಬಿಟ್ನ, ಇದಕ್ಕೆ 6 ಫ್ರೀಡಮ್ ಅದ. ಹಂಗಾದ್ರೆ ಇದನ್ನ ರಿಸ್ಟ್ರಿಕ್ಟ್ ಎಷ್ಟು ಮಾಡ್ಯಾರ? ಅದ್ರೊಳಗೆ 3 ಕಸ್ಕೊಂಡಾರ, ಸಿ ಅಂದ್ರೆ ಕಸ್ಕೊಂಡಾರ. ಎಷ್ಟಾಯ್ತು? 3 ಕಸ್ಕೊಂಡ್ರ, ಉಳಿತು ಎಷ್ಟಪ್ಪ? 3. ಅಂದ್ರೆ 3 ಕಡೆ ಫ್ರೀಡಮ್ ಅದ ಇದಕ್ಕೆ, ತಿಳಿತಾ? ಇನ್ನೊಂದು ನೋಡೋಣ, ಇನ್ನೊಂದು ನೋಡೋಣ, ಹಿಂಗದ ಅಂತ ತಿಳ್ಕೊಟ್ರಿ, ಹಿಂಗದ ಅಂತ ತಿಳ್ಕೊಟ್ರಿ. ಹಾಂ, ಈಗ ಇದು ಎರಡು ಜಾಯಿಂಟ್ ಅದ ಅಂದ್ರೆ ಟೋಟಲ್ ಅಕಸ್ಮಾತ್ ಇದು ಈ ಕಡೆ ಫಿಕ್ಸ್, ಈ ಕಡೆ ಹಿಂಜ್ ಸಪೋರ್ಟ್ ಇರಲಿಲ್ಲ ಅಂತಂದ್ರೆ ಇದು ಹಿಂಗಿರ್ತಿತ್ತು. ಹಿಂಗಿರ್ತಿತ್ತು ಅಂದ್ರೆ ಎಷ್ಟು ಫ್ರೀಡಮ್ ಅದ? ಇದಕ್ಕೆ 6 ಫ್ರೀಡಮ್ ಅದ ಈ ಕಡೆ ಈ ಕಡೆ. ಓಕೆಪ್ಪ, 6 ಒಳಗೆ ಕಸ್ಕೊಂಡಾರ. ಎಷ್ಟು ಕಸ್ಕೊಂಡಾರ ಫ್ರೀಡಮ್ಸ್ ಅಂದ್ರೆ ಈ ಕಡೆಗೆ 3 ಫ್ರೀಡಮ್ ಅನ್ನ ಕಸ್ಕೊಂಡಿದ್ದಾರೆ, ಈ ಕಡೆಗೆ 2 ಫ್ರೀಡಮ್ ಕಸ್ಕೊಂಡಿದ್ದಾರೆ. ಟೋಟಲ್ 5 ಫ್ರೀಡಮ್ ಅನ್ನ ಕನ್ಸ್ಟ್ರೆಂಟ್ಸ್ ಅದ, ರಿಸ್ಟ್ರಿಕ್ಟ್ ಮಾಡಿದಾರೆ ಅಂದ್ರೆ 1 ಆನ್ಸರ್. ನೋಡಿ ಎಷ್ಟು ಈಸಿ ಅದ, ಇದಕ್ಕೆ ಎಷ್ಟು ಬಂತಿದ್ದಕ್ಕೆ 1 ಬಂತು, ತಿಳಿತಾ? ಈಗ ನೋಡ್ರಿ, ಇದಕ್ಕಪ್ಪ ಇದು ಫ್ರೀ ಇತ್ತು ಅಂತಂದ್ರೆ, ಫ್ರೀ ಬರ್ಡ್ ಇತ್ತು ಅಂತಂದ್ರೆ ಇದಕ್ಕೆ 6 ಫ್ರೀಡಮ್ ಇರ್ತದ. ಇಲ್ಲಿ 3 ರಿಸ್ಟ್ರಿಕ್ಟ್ ಮಾಡಿದಾರ, ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡಿದಾರ. ಎಷ್ಟಾಯ್ತು? 4. ಅಲ್ಲ, 3×4 2 ಆನ್ಸರ್. ಎಷ್ಟು ಬಂತು? 2. ಇದಕ್ಕೆ 2 ಫ್ರೀಡಮ್ ಅದ. ಎಷ್ಟು ಈಸಿ ಅದ? ಸಿಂಪ್ಲಿ ಸಪೋರ್ಟೆಡ್ ಬೀಮ್ ನೋಡೋಣ, ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಓಕೆ, ಈ ಮನುಷ್ಯಾಗ ಇವರು ಏನು ಇದ್ದಿರಲಿಲ್ಲ ಅಂತಂದ್ರೆ ಇವ್ನಿಗೆ ಎಷ್ಟು ಫ್ರೀಡಮ್ ಇರ್ತಿತ್ತು? ಇವನಿಗೆ 6 ಫ್ರೀಡಮ್ ಇರ್ತಿತ್ತು. ಈ ಕಡೆ 3, ಈ ಕಡೆ 3, 6 ಫ್ರೀಡಮ್ ಇರ್ತಿತ್ತು. 3J ಆಯ್ತಲ್ಲ, 6 ಫ್ರೀಡಮ್ ಇರ್ತಿತ್ತು. ಓಕೆಪ್ಪ, ಆ 6 ಫ್ರೀಡಮ್ ಒಳಗಡೆ ಎಷ್ಟು ಕಡೆಗೆ ಒಂದು ಒಂದು ಫ್ರೀಡಮ್ ಅನ್ನ ರಿಸ್ಟ್ರಿಕ್ಟ್ ಮಾಡ್ಯಾರ? ಈ ಕಡೆ 2 ಜಾಗದೊಳಗೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಈ ಕಡೆ 1 ಜಾಗದೊಳಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಟೋಟಲ್ 3 ರಿಸ್ಟ್ರಿಕ್ಟ್ ಮಾಡ್ಯಾರ. ಎಷ್ಟು ಉಳಿತಾ ಅಂದ್ರೆ 3 ಉಳಿತು, ತಿಳಿತಾ? ಇದಕ್ಕೆ ಡಿಗ್ರಿ ಆಫ್ ಫ್ರೀಡಮ್ 3. ಎಷ್ಟು ಈಜಿ ಅದಲ್ಲ, ಈ ಒಂದು ಕಂಟಿನ್ಯೂಸ್ ಬೀಮ್ ತೊಗೊಂಡೋಣ, ಈ ಒಂದು ಕಂಟಿನ್ಯೂಸ್ ಬೀಮ್, ಕಂಟಿನ್ಯೂಸ್ ಬೀಮು ಈ ಕಡೆ ಹಿಂಗದ, ಈ ಕಡೆಗೆ ಹಿಂಗದ, ಈ ಕಡೆಗೂ ಹಿಂಗದ ಅಂತ ತಿಳ್ಕೊ. ಓಕೆನಾ? ಓಕೆ, ಎಷ್ಟು ಮೆಂಬರ್ ಅದರ? ಒಬ್ಬ ಮನುಷ್ಯ, ಇಬ್ಬರು ಮನುಷ್ಯ, 3 ಮನುಷ್ಯ. ಅರ್ಥೈತಾ? 3 ಮೆಂಬರ್ ಅದ. ಜಾಯಿಂಟ್ಸ್ ನೋಡೋಣ, ಜಾಯಿಂಟ್ಸ್ ಎಷ್ಟು ಅದ? 1 ಜಾಯಿಂಟ್, 2 ಜಾಯಿಂಟ್, 3 ಜಾಯಿಂಟ್, 4 ಜಾಯಿಂಟ್ ಅದ. 4 3ಲೇ ಹಿಂಗೆ 3×4ಲೇ 12. ಇದಕ್ಕೆ 12 ಫ್ರೀಡಮ್ ಅದಾವ. ಟೋಟಲ್ ಎಷ್ಟು ಅದಾವ? 12 ಫ್ರೀಡಮ್ ಅದ. 12 ಒಳಗೆ ರಿಸ್ಟ್ರಿಕ್ಟ್ ಎಷ್ಟು ಮಾಡ್ರ? ಇಲ್ಲಿ 3 ರಿಸ್ಟ್ರಿಕ್ಟ್ ಮಾಡ್ಯಾರ, ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡ್ಯಾರ, ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡ್ಯಾರ, ಇಲ್ಲಿ 2 ರಿಸ್ಟ್ರಿಕ್ಟ್ ಮಾಡ್ಯಾರ. ಅಂದ್ರೆ 3×4, 4×5, 5 7 7 ರಿಸ್ಟ್ರಿಕ್ಟ್ ಮಾಡಿದ್ರೆ ಇದಕ್ಕೆ 5 ಫ್ರೀಡಮ್ ಅದ. ಇದಕ್ಕೆ ಎಷ್ಟು ಅದಾವ? 5 ಫ್ರೀಡಮ್ ಅದಾವ. ಇಲ್ಲಿ ಒಂದು ಸ್ವಲ್ಪ ನಿಂದ್ರೋಣ. ಒಂದನೇದು ಏನಂದ್ರೆ ಇದು 5 ಫ್ರೀಡಮ್ ಎದಕ್ಕೆ ಅದಾವ ಅಂತಂದ್ರೆ ಇದು ಜನರಲ್ ಲೋಡಿಂಗ್ ಕಂಡೀಷನ್. ಜನರಲ್ ಲೋಡಿಂಗ್ ಕಂಡೀಷನ್ಗೆ ಎಷ್ಟು ಫ್ರೀಡಮ್ ಅದಾವ? ಇದಕ್ಕೆ 5 ಫ್ರೀಡಮ್ ಅದ. ಹಂಗಾರೆ ಓನ್ಲಿ ಫಾರ್ ವರ್ಟಿಕಲ್ ಲೋಡಿಂಗ್ ಫ್ರೀಡಮ್ಗೆ ಎಷ್ಟು ಆಗ್ತಾವೆ? ವರ್ಟಿಕಲ್ ಲೋಡಿಂಗಿಗೆ ಇದಕ್ಕೆ ಎಷ್ಟು ಫ್ರೀಡಮ್ ಅದಾವ ಅಂತ ನೋಡೋಣ. ಅದಾಯ್ತಾ? ಈ ವರ್ಟಿಕಲ್ ಲೋಡಿಂಗಿಗೆ ಫ್ರೀಡಮ್ ಎಷ್ಟು ಅದಾವ? ಫಸ್ಟ್ ಏನು ಮಾಡಿಬಿಡು, ಒಂದೊಂದು ಜಾಯಿಂಟಿಗೆ ಎಷ್ಟು ಅದಾವ ಟೋಟಲ್? ಎಷ್ಟು ಜಾಯಿಂಟ್ ಅದಾವ ಟೋಟಲ್? ತಡಿ, ಇದರೊಳಗಡೆ ಈ ಕಡೆ 3 ರಿಸ್ಟ್ರಿಕ್ಟ್ ಅದ, ಈ ಕಡೆ 1 ರಿಸ್ಟ್ರಿಕ್ಟ್ ಅದ, 1 ರಿಸ್ಟ್ರಿಕ್ಟ್ ಅದ, ಈ ಕಡೆ 2 ರಿಸ್ಟ್ರಿಕ್ಟ್. ಅರ್ಥೈತಾ? ಹಿಂಗೆ ವರ್ಟಿಕಲ್ ಲೋಡ್ ಕೊಟ್ಟಾಗ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೆಂಗಂದ್ರೆ ಈ ವರ್ಟಿಕಲ್ ಲೋಡ್ ಯಾವ್ದಾರು ಇರಲಿ, ಯುಡಿಯಲ್ ಇರಲಿ, ಏನು ಇಲ್ಲಿ ಎಷ್ಟು ಇರ್ತಿತ್ತು? ಈ ಕಡೆಗೆ ಇದು ರಿಸ್ಟ್ರಿಕ್ಟ್ ಮಾಡ್ಯಾರ, ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಮತ್ತೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ. ಈ ಕಡೆಗೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಈ ಕಡೆಗೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಈ ಕಡೆಗೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ, ಮತ್ತೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ. ಈಗ ವರ್ಟಿಕಲ್ ಲೋಡ್ ಅದ ಅಂತಂದ್ರೆ ಅವ್ನಿಗೆ ಹಿಂಗೆ ರಿಸ್ಟ್ರಿಕ್ಟ್ ಮಾಡ್ಯಾರ ಅಂತ ಹೇಳ್ಬಾರ್ದ. ಯಾಕಂತಂದ್ರೆ ಅವು ಹೋಗೋದೇ ಇಲ್ಲಲ್ಲ ಇದಕ್ಕೆ, ಇದು ಹಾರಿಜಾಂಟಲ್ ಮೂವ್ ಆಗಂಗೆ ಇಲ್ಲ. ಅಂದಮೇಲೆ ಇದೇನಾಯ್ತಿದ್ದು, ನಮ್ದು ನೋನ್ ಆದಂಗೆ ಆಯ್ತಿದ್ದು. ಅಂದ್ರೆ ಇದಕ್ಕೆ ಫ್ರೀಡಮು ರಿಸ್ಟ್ರಿಕ್ಟ್ ಮಾಡ್ಯಾರ ಅಂತ ಅನ್ಬಾರ್ದು. ಅದನ್ನು ರಿಸ್ಟ್ರಿಕ್ಟ್ ಮಾಡ್ಯಾರ ಯಾಕಂದ್ರೆ ಅದು ಇಲ್ಲ ಇಲ್ಲ, ವರ್ಟಿಕಲ್ ಫೋರ್ಸ್ ಆದ್ಮೇಲೆ ಈ ಕಡೆ ಹಿಂಗೆ ಓಡಾಡಂಗೆ ಇಲ್ಲ ಅಂದ್ರೆ ಇದನ್ನ ತೆಗೆದು ಬಿಡ್ಬೇಕು ನಾವು.
ಅವಾಗ ಈ ಕಡೆಗೆ ಏನದ ಈ ಕಡೆಗೂ ತೆಗ್ದ ಬಿಡ್ಬೇಕು ನಾವು, ಇದನ್ನು ಇದನ್ನು ತೆಗ್ದ ಬಿಡ್ಬೇಕು ನಾವು. ಅವಾಗ ಇದ್ರದ್ದು ಕೌಂಟ್ ಮಾಡ್ಬೇಕಾದಾಗ 3G ಓದಂಗಿಲ್ಲ ಇದಕ್ಕೆ. ಇಲ್ಲಿ ಎಷ್ಟು ಫ್ರೀಡಮ್ ಇತ್ತು? ಎರಡು ಫ್ರೀಡಮ್ ಅದ. ಇಲ್ಲಿ ಎಷ್ಟು ಇತ್ತು? ಎರಡು ಇತ್ತು. ಇಲ್ಲಿ ಎಷ್ಟು ಇತ್ತು? ಎರಡು. ಇಲ್ಲಿ ಎಷ್ಟು ಇತ್ತು? ಎರಡು. ಹಾಗಾಗಿ ಟೋಟಲ್ ಇಲ್ಲಿ ಎಷ್ಟಾಗ್ತದೆ ಅಂತಂದ್ರೆ ಇಲ್ಲಿ ಫ್ರೀಡಮ್ ಇಲ್ಲ ಇಲ್ಲ, ಎರಡಕ್ಕೆ ಎರಡು ಕಸ್ಕೊಂಡ್ಬಿಟ್ರೆ. ಇಲ್ಲಿ ಎರಡು ಫ್ರೀಡಮ್ ಇರ್ತಿತ್ತು, ಅಷ್ಟು ಕಸ್ಕೊಂಡ್ರೆ. ಇಲ್ಲಿ ಒಂದು ಫ್ರೀಡಮ್ ಕೊಟ್ಟರೆ ಅದಕ್ಕೆ ಏನು ಕೊಟ್ಟರೆ ಫ್ರೀಡಮ್ ಅಂದ್ರೆ ನೀ ರೊಟೇಟ್ ಆಗ್ಬೋದಪ್ಪ ಅಂತ ಹೇಳ್ಯಾರ, ಒಂದು ಫ್ರೀಡಮ್ ಕೊಟ್ಟಾರ. ಓಕೆ, ಇದು ಹಾರಿಜೆಂಟಲ್ ಹೋಗ್ಬೋದಲ್ರಿ? ಹಾ ಹೋಗ್ಬೋದು, ಬಟ್ ಹಾರಿಜೆಂಟಲ್ ಲೋಡ್ ಇಲ್ಲಲ್ಲ ಅಂತ ಕೌಂಟ್ ಮಾಡಿ ಏನು ಉಪಯೋಗ? ಹಾರಿಜೆಂಟಲ್ ಲೋಡ್ ಇತ್ತಂದ್ರೆ ಇದು ಫ್ರೀಡಮ್ ಕೊಟ್ಟಂಗೆ ಆಕಿತ್ತು. ಇದಕ್ಕೆ ಹಾರಿಜೆಂಟಲ್ ಲೋಡ್ ಇಲ್ಲ ಅಂದ್ಮೇಲೆ ಇದು ಫ್ರೀಡಮ್ ಇಲ್ಲ ಅಂತ ಅರ್ಥ. ಅದು ಇದ್ರೂ ಉಪಯೋಗ ಇಲ್ಲ ಅಂತ ಅರ್ಥ. ಹಂಗಾಗಿ ಇದಕ್ಕೆ ಫ್ರೀಡಮ್ ಎಷ್ಟು ಅಂದ್ರೆ ಓನ್ಲಿ ಒಂದು ಫ್ರೀಡಮ್ ಅದ. ನಿನಗೆ ಎಷ್ಟು ಫ್ರೀಡಮ್ ಅದಪ್ಪ ಅಂದ್ರೆ ನನಗೂ ಒಂದ ಐತ್ರಿ ಸರ, ನಿನಗೆ ಎಷ್ಟು ಫ್ರೀಡಮ್ ಐತೆ ಅಂದ್ರೆ ನನಗೂ ಒಂದ ಐತ್ರಿ ಸರ. ಇವನಿಗೆ ಕರೆ ಅಂದ್ರೆ ಒಂದ್ ಐತಿ, ಇವನಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕರೆ ಅಂದ್ರೆ ಒಂದು ಫ್ರೀಡಮ್ ಐತಿ, ಯಾಕಂದ್ರೆ ಇವ ಹಾರಿಜೆಂಟಲ್ ಹೋಗಕ್ ಬರಂಗಿಲ್ಲ, ವರ್ಟಿಕಲ್ ಹೋಗಕ್ ಬರಂಗಿಲ್ಲ. ಕರೆ ಅದನ್ನ ಇವ ನನ್ ಒಂದ್ ಐತ್ರಿ ಸರ ಅಂತ ಹೇಳ್ತಾನೆ. ಇವ ಏನಾದ್ರು ಎರಡು ಐತ್ರಿ, ನನ್ಗೆ ಎರಡು ಫ್ರೀಡಮ್ ಅದಾವ್ರಿ ಸರ, ನಾನು ಎಕ್ಸ್ ಆಕ್ಸಿಸ್ನಾಗ ಓಡಾಡ್ಬೋದ್ರಿ, ರೊಟೇಷನ್ ಮಾಡ್ಬೋದ್ರಿ ಅಂತಂದ್ರೆ ಬಡಿಸ್ಕೊಂತಾನ. ಯಾಕೆ ಬಡಿಸ್ಕೊಂತಾನೆ ಅಂದ್ರೆ ನಿನ್ನ ಮೇಲೆ ಹಾರಿಜೆಂಟಲ್ ಫೋರ್ಸ್ ಹಾಕಿಲ್ಲ ಮರಾಯ, ನೀನು ಎಕ್ಸ್ ಆಕ್ಸಿಸ್ ಒಳಗೆ ಹೋಗ್ತೀನಿ ಅಂತ ಹೆಂಗೆ ಹೇಳ್ತೀನಿ? ಹಂಗಾಗಿ ನಿನ್ನ ಹತ್ರ ಎಷ್ಟು ಫ್ರೀಡಮ್ ಅದಾವ? ನನ್ನ ಹತ್ರ ಒಂದೇ ಐತ್ರಿ ಸರ. ಇವ ಎಷ್ಟು ಅದಾವ? ನಿನ್ನ ಹತ್ರ ಎಷ್ಟು ಅದಾವಪ್ಪ ಅಂತ ನನ್ನ ಹತ್ರ ಒಂದೇ ಐತ್ರಿ ಸರ ಅಂತ ತಿಳಿದಾ? ಈಗ ಈ ಕಡೆ ಬಂದ್ರಿ ಅಂತ ತಿಳ್ಕೊಡ್ರಿ. ಈ ಕಡೆ ಬಂದಾಗ ಇದು ಜನರಲ್ ಸ್ಟ್ರೆಸ್ಗೆ, ಜನರಲ್ ಕಂಡೀಷನ್ಸ್ಗೆ ಇದಾಯ್ತು. ಇದಕ್ಕೆ ನಾ ಏನಾದರೂ ವರ್ಟಿಕಲ್ ಲೋಡಿಗೆ ಹೇಳ್ರಪ್ಪ ಅಂತ ನಿನಗೆ ಎಷ್ಟು ಹತ್ರದ ಫ್ರೀಡಮ್ ನಿನ್ನ ಹತ್ರ ಅಂದ್ರೆ ನನ್ನ ಹತ್ರ ಒಂದೇ ಫ್ರೀಡಮ್ ಐತ್ರಿ ಅಂತ ಅನ್ಬೇಕು. ಹಾಂ, ವೆರಿ ಗುಡ್. ನಿನ್ನ ಹತ್ರ ಎಷ್ಟು ಫ್ರೀಡಮ್ ಐತಪ್ಪ? ನನ್ನ ಹತ್ರ ಒಂದೇ ಐತ್ರಿ ಅನ್ಬೇಕಿವ. ನನ್ನ ಹತ್ರ ಎರಡು ಅದಾವ್ರಿ ಫ್ರೀಡಮ್ ಅಂತ ಅನ್ಬಾರ್ದು. ಇವ್ ನನ್ನ ಹತ್ರ ಎರಡು ಅದಾವ ಫ್ರೀಡಮ್ ಅಂತಂದ್ರೆ ಬಡಿಸ್ಕೊಂತಾನ. ಯಾಕೆ ಬಡಿಸ್ಕೊಂತಾನ? ನಿನ್ನ ಹತ್ರ ಓನ್ಲಿ ವರ್ಟಿಕಲ್ ಫೋರ್ಸ್ ಅಷ್ಟೇ ಐತಿ, ಹಾರಿಜಾಂಟಲ್ ಫೋರ್ಸ್ ಇಲ್ಲ, ಮತ್ತೆ ಹಾರಿಜಾಂಟಲ್ ಫ್ರೀಡಮ್ ಕೊಟ್ರೆ ಏನು ಉಪಯೋಗ? ಅದಕ್ಕೆ ಅವ ಒಂದೇ ಐತಿ ಅಂತ ಹೇಳ್ತಾನೆ. ತಿಳಿತಾ? ಹಂಗೆ ಹಂಗೆ ನೋಡ್ಕೋಬೇಕು. ಅವಾಗ ನೋಡ್ರಿ, ಈ ಪ್ರಾಬ್ಲಮ್ಗೆ ಮತ್ತು ಈ ಪ್ರಾಬ್ಲಮ್ಗೆ ಎಷ್ಟು ಫ್ರೀಡಮ್? ಈ ಕಡೆ ಫ್ರೀಡಮ ಇಲ್ಲ, ಇದಕ್ಕೆ ಫ್ರೀಡಮ ಇಲ್ಲ, ಇದಕ್ಕೆ ಒಂದು ಫ್ರೀಡಮ್ ಐತೆ, ರೊಟೇಷನ್ ಆಗ್ಬೋದು ಇದು. ಹೌದಾ? ಇದಕ್ಕೆ ಇದಕ್ಕೂ ಒಂದು ಫ್ರೀಡಮ್ ಐತೆ, ವರ್ಟಿಕಲ್ ಲೋಡಿಗೆ, ವರ್ಟಿಕಲ್ ಲೋಡಿಗೆ ಇದಕ್ಕೂ ಒಂದು ಫ್ರೀಡಮ್ ಐತೆ. ಹಾಗಾಗಿ ಸ್ವಲ್ಪ ವರ್ಟಿಕಲ್ ಲೋಡ್ಸ್ ಬಂದಾಗ ಯೋಚನೆ ಮಾಡಿ. ಈ ವರ್ಟಿಕಲ್ ಲೋಡ್ಸು, ಆ ಜನರಲ್ ಲೋಡ್ಸು, ಹಾರಿಜಾಂಟಲ್ ಇದು ಅಂತ ಏನೈತಲ್ಲ, ಇದು ಕೇವಲ ಕೇವಲ ಬೀಮ್ಸ್ಗಳಿಗೆ ಮಾತ್ರ ಕೇಳ್ತಾರೆ. ಫ್ರೇಮ್ಸ್ ಒಳಗೆ ಕೊಟ್ಟಾಗ ವರ್ಟಿಕಲ್ ಲೋಡಿಗೆ, ಹಾರಿಜಾಂಟಲ್ ಲೋಡಿಗೆ ಅಂತ ಬೇರೆ ಬೇರೆ ಕೇಳಂಗಿಲ್ಲ. ಯಾಕಂದ್ರೆ ಅಲ್ಲಿ ವರ್ಟಿಕಲ್ ಜನರಲ್ ಲೋಡ್ ತಗೋಬೇಕಾಗುತ್ತೆ, ಯಾಕಂದ್ರೆ ಹಾರಿಜಾಂಟಲ್ ಅಪ್ಲೈ ಮಾಡ್ಬೇಕಿತ್ತು. ಒಮ್ಮೆ ಸ್ವೇ ಆಗಿರ್ತಾವೆ, ಹೌದಾ? ನೀವು ಬರೀ ವರ್ಟಿಕಲ್ ಲೋಡ್ ಹಾಕಿದ್ರು ಸ್ವೇ ಆಗಿರ್ತಾವೆ. ಹಂಗಾಗಿ ಅಲ್ಲಿ ನೀವು ತಗೋಬೇಕಾಗುತ್ತೆ. ಅಲ್ಲಿ ನಿಮಗೆ ಜನರಲ್ ಮತ್ತು ವರ್ಟಿಕಲ್ ಅಂತ ಡಿಸ್ಟಿಂಗ್ವಿಶ್ ಮಾಡಂಗಿಲ್ಲ. ಇಲ್ಲಿ ಏನ್ ಮಾಡ್ತಾರೆ? ಡಿಸ್ಟಿಂಗ್ವಿಶ್ ಮಾಡ್ತಾರೆ. ಇದು ಅಂದ್ರೆ ಫ್ರೀಡಮ್ ಕಂಡಿಡಬೇಕಾದಾಗ ಒಂದು ಜನರಲ್ ಸ್ಟ್ರೆಸ್, ಜನರಲ್ ಲೋಡಿಂಗ್ ಒಂದು ಫ್ರೀಡಮ್ ಬೇರೆ, ಎರಡನೇದು ಏನಂದ್ರೆ ವರ್ಟಿಕಲ್ ಲೋಡ್ ಇದ್ರೆ ಅದಕ್ಕೆ ಫ್ರೀಡಮ್ ಬೇರೆ, ಇನ್ನೊಂದು ಮೂರನೇದು ಬರ್ತೈತಿ, ಮೆಂಬರ್ಸ್ ಆರ್ ಆಕ್ಸಿಯಲಿ ರಿಸ್ಟ್ರೈನ್ಡ್ ಅಂತ ಒಂದು ಕಂಡೀಷನ್ ಬರ್ತೈತಿ. ರಿಸ್ಟ್ರೈನ್ಡ್ ಅಂತ ಒಂದು ಕಂಡೀಷನ್ ಬರ್ತೈತಿ. ಅರ್ಥದ? ಅದಕ್ಕೇನಂತಾರ? ಮೆಂಬರ್ಸ್ ಆರ್ ಆಕ್ಸಿಯಲಿ ರಿಸ್ಟ್ರೈನ್ಡ್ ಅಂತಾರೆ, ಅಥವಾ ಮೆಂಬರ್ಸ್ ಆರ್ ಆಕ್ಸಿಯಲಿ ಇನ್ಎಕ್ಸ್ಟೆನ್ಸಿಬಲ್ ಅಂತಾರೆ. ಇನ್ಎಕ್ಸ್ಟೆನ್ಸಿಬಲ್ ಅಂದ್ರೆ ಅವು, ಅಥವಾ ಆಕ್ಸಿಯಲಿ ರಿಜಿಡ್ ಅಂತಾರೆ. ಇವು ಮೂರೊಳಗೆ ಒಂದು ಯಾವ್ದಾರ ಒಂದು ಕರಿಬಹುದು. ಮೆಂಬರ್ಸ್ ಆರ್ ಆಕ್ಸಿಯಲಿ ರಿಜಿಡ್, ಆಕ್ಸಿಯಲಿ ಇನ್ಎಕ್ಸ್ಟೆನ್ಸಿಬಲ್, ಆಕ್ಸಿಯಲಿ ರಿಸ್ಟ್ರೈನ್ಡ್ ಅಂತ ಇವು ಮೂರು ಅಂದ್ರೆ ಇದ್ರ ಮೀನಿಂಗ್ ಏನಂತಂದ್ರೆ, ನೋಡಪ್ಪ ಇದು ಒಂದು ಏನು ಮೆಂಬರ್ ಐತಲ್ಲ, ನೀ ಎಷ್ಟರ ಲೋಡ್ ಹಾಕು, ನೀ ಹಾರಿಜಾಂಟಲರ್ ಹಾಕು, ವರ್ಟಿಕಲರ್ ಹಾಕು, ಮೂಮೆಂಟರ್ ಹಾಕು, ಏನಾರ ಮಾಡು, ಇದು ಉದ್ದಾಗಂಗಿಲ್ಲ. ಇನ್ಎಕ್ಸ್ಟೆನ್ಸಿಬಲ್ ಹೆಂಗ? ಆಕ್ಸಿಯಲಿ ಇನ್ಎಕ್ಸ್ಟೆನ್ಸಿಬಲ್, ಇದು ಉದ್ದಾಗಂಗಿಲ್ಲ ಅಥವಾ ಕಡಿಮೆ ಆಗಲ್ಲ, ಲೆಂತ್ ವೈಸ್ ಇದು ಕಡಿಮೆ ಆಗಂಗಿಲ್ಲ. ಯಾಕೆ ಕಡಿಮೆ ಆಗಲ್ಲ ಅಂದ್ರೆ ಇದು ರಿಜಿಡ್ ಅದ, ಇದು ರಿಸ್ಟ್ರೈನ್ಡ್ ಅದ ಅಂತ ಅರ್ಥ. ಹಂಗಾದ್ರೆ ಇದಕ್ಕೆ ಫ್ರೀಡಮ್ ಆಗಿ ಎಕ್ಸಿಲ್ ಐತೇನು? ಇಲ್ಲ, ಅದಕ್ಕೆ ಫ್ರೀಡಮ್ ಇಲ್ಲ ಅದಕ್ಕೆ. ಯಾಕಂದ್ರೆ ಮಟೀರಿಯಲ್ ಏನಾಗೈತಿ? ರಿಜಿಡ್ ಅದ ಅಂದ್ರೆ ಇದಕ್ಕೇನೈತಿ? ಒಂದು ಫ್ರೀಡಮ್ ಕಳ್ಕೊಂತದ್ದು ಅಂದ್ರೆ ಇದೇನಾದ್ರೂ ಯಾವ್ದಾರ ಮೆಂಬರ್ಸ್ ರಿಜಿಡ್ ಇದ್ವು ಅಂದ್ರೆ ಅದು ಒಂದೊಂದು ಫ್ರೀಡಮ್ ಅನ್ನ ಕಳ್ಕೊಂಡ್ಬಿಡ್ತಾವೆ. ಅಂದ್ರೆ ಈಗ ಇದಕ್ಕೆ ಆನ್ಸರ್ ಎಷ್ಟು ಇತ್ತು? ಇದಕ್ಕೆ 5 ಇತ್ತಿಲ್ಲ, ಇದು ಜನರಲ್ ಕಂಡೀಷನ್ಗೆ 5 ಇತ್ತು ಅಂದ್ರೆ ಈಗ ಅಕಸ್ಮಾತ್ ಇದು ಬೀಮ್ ಏನಾದರೂ ಆಕ್ಸಿಯಲಿ ರಿಸ್ಟ್ರೈನ್ಡ್ ಅಥವಾ ಇನ್ಎಕ್ಸ್ಟೆನ್ಸಿಬಲ್ ಅಥವಾ ರಿಜಿಡ್ ಇತ್ತಂದ್ರೆ ಎಷ್ಟು ಫ್ರೀಡಮ್ ಕಳ್ಕೊಂತೈತಿ? ಇದು ಒಂದು ಮೆಂಬರ್, ಇದು ಒಂದು ಮೆಂಬರ್, ಇದು ಒಂದು ಮೆಂಬರ್, ಮೂರು ಫ್ರೀಡಮ್ ಕಳ್ಕೊಂಡ್ಬಿಡ್ತೈತೆ. ಅವಾಗ ಇದಕ್ಕೆ ಆನ್ಸರ್ 2 ಬರ್ತದೆ. ಇದಕ್ಕೆ 2 ಫ್ರೀಡಮ್ ಅದಾವ, ಇದಕ್ಕೆ ಎಷ್ಟು ಅದಾವ? 2 ಫ್ರೀಡಮ್. ಅದೇ ವರ್ಟಿಕಲಿ ಕೊಟ್ಟಾಗ ಏನಾಕಿತ್ತು? ಇಲ್ಲಿ ಫ್ರೀಡಮ್ ಇಲ್ಲ, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಮೂರು ಫ್ರೀಡಮ್ ಇದ್ವು. ಮೂರು ಫ್ರೀಡಮ್ ಇದ್ವು, ಇದು ಇನ್ಎಕ್ಸ್ಟೆನ್ಸಿಬಲ್, ಇನ್ನು ಇನ್ಎಕ್ಸ್ಟೆನ್ಸಿಬಲ್, ಇದು ಇನ್ಎಕ್ಸ್ಟೆನ್ಸಿಬಲ್ ಅಂದ್ರೆ ಆ ಮೂರು ಮೂರು ಕಳೆದು 0. ಇದಕ್ಕೆ ಫ್ರೀಡಮ್ ಇಲ್ಲ, ಇದಕ್ಕೆ ಏನಿಲ್ಲ, ಇದಕ್ಕೆ ಫ್ರೀಡಮ್ ಇಲ್ಲ. ತಿಳಿದಾ? ಹಂಗೆ ನಾವೇನ್ ಮಾಡ್ಬೇಕಾಗ್ತದ? ಕಂಡುಹಿಡ್ಕೋಬೇಕು. ಓಕೆನಾ? ಈಗ ಇನ್ನೊಂದು ಕಂಡೀಷನ್, ಇನ್ನೊಂದು ಬೀಮ್ ಹೇಳ್ತೀನಿ ನೋಡ್ರಿ. ಇನ್ನೊಂದು ಬೀಮ್ ತೊಗೊಳೋಣ. ಹಿಂಗೊಂದದ, ಇಲ್ಲಿ ರೋಲರ್ ಅದ, ನೆಕ್ಸ್ಟ್ ಇಲ್ಲಿ ಹಾಕೋಣ. ಅದನ್ನು ಸ್ವಲ್ಪ ಓವರ್ ಹ್ಯಾಂಗಿಂಗ್ ಮಾಡೋಣ. ಓವರ್ ಹ್ಯಾಂಗಿಂಗ್ ಮಾಡ್ಕೊಂಡಾಗ ಏನಾಗ್ತದೆ? ಹಿಂಗ ಈಗ ಇದ್ರಲ್ಲಿ ಎಷ್ಟು ಮೆಂಬರ್ ಅದ? 1, 2, 3 ಮೆಂಬರ್ ಅದ. ಜಾಯಿಂಟ್ ಎಷ್ಟು ಓದ್ಬೇಕು ನೀ? 1 ಜಾಯಿಂಟ್, 2 ಜಾಯಿಂಟ್, 3 ಜಾಯಿಂಟ್, 4 ಜಾಯಿಂಟ್ ಅಂತ ಓದ್ಬೇಕು. 4 ಜಾಯಿಂಟ್ ಅದ, 3 ಮಲ್ಟಿಪ್ಲೈ ಮಾಡ್ತದೆ. ಟೋಟಲ್ ಇದಕ್ಕೆ 12 ಫ್ರೀಡಮ್ ಅದ. ಐಡಿಯಲಿ ಎಷ್ಟದವ? 12 ಫ್ರೀಡಮ್ ಅದ. ಆ 12 ರೊಳಗೆ ಇಲ್ಲಿ 2ನ್ನ ರಿಸ್ಟ್ರಿಕ್ಟ್ ಮಾಡ, ಒಂದು ಹಾರಿಜಾಂಟಲ್ 2ನ್ನ ರಿಸ್ಟ್ರಿಕ್ಟ್ ಮಾಡ. ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡ, ಇಲ್ಲಿ 2 ರಿಸ್ಟ್ರಿಕ್ಟ್ ಮಾಡ. ಅದಾ ಇಲ್ಲಿ 3 ಫ್ರೀ ಬಿಟ್ರ. ಅಂದ್ರೆ ಟೋಟಲ್ ರಿಸ್ಟ್ರಿಕ್ಟ್ ಎಷ್ಟು ಮಾಡ್ರ? 5 ರಿಸ್ಟ್ರಿಕ್ಟ್ ಮಾಡ್ರ. ಅವಾಗ 5 ಹೋದ್ರೆ ಎಷ್ಟು ಆಯ್ತು ಇದ್ರೊಳಗೆ ಆನ್ಸರು? ಇದಕ್ಕೆ 7 ಆಯ್ತು ಆನ್ಸರ್ ಇದು. ತಿಳಿದ? ಇದಕ್ಕೆ ಎಷ್ಟಾಯ್ತು? ಇದಕ್ಕೆ 7 ಫ್ರೀಡಮ್ ಅದಾವ ಇದು. ಆ 7 ಫ್ರೀಡಮ್ ಒಳಗಡೆ ಅಕಸ್ಮಾತ್ ಆಗಿ ಆ 7
ಆಕ್ಸಿಲರಿ ರಿಸ್ಟ್ರೈಂಟ್ ಅಂದ್ರೆ ನಾಲ್ಕು ಫ್ರೀಡಮ್, ಅದಕ್ಕೆ ಕ್ವಶನ್ ಪೇಪರ್ ಒಳಗೆ ನೋಡಬೇಕು ಆಕ್ಸಿಲರಿ ರಿಸ್ಟ್ರೈಂಟ್ ಕಂಡೀಷನ್ ಕೊಟ್ಟರೋ ಇಲ್ಲೋ ಅಂತ. ಅರ್ಥಾಯ್ತಾ? ಈಗ ಒಂದೊಂದ ನೋಡ್ರೆ, ನಿನ್ನೆ ಲಾಸ್ಟ್ ಲಾಸ್ಟ್ ಇದರೊಳಗಡೆ ನಾವು ಒಂದು ಒಂದೇ ಪೋರ್ಟಲ್ ಫ್ರಮ್ ತೊಗೊಂಡು ಎಲ್ಲದು ಎಕ್ಸ್ಪ್ಲೇನ್ ಮಾಡಿದ್ದೆ, ಹಂಗೆ ಇಲ್ಲಿ ಮಾಡ್ತೀನಿ. ದಿಸ್ ಈಸ್ ಒನ್, ದಿಸ್ ಈಸ್ ಅನದರ್, ಲುಕ್ ಲೈಕ್ ಸೇಮ್ ಅಲ್ಲ. ದಿಸ್ ಈಸ್ ಅನದರ್, ದಿಸ್ ಈಸ್ ಅನದರ್. ಇಲ್ಲಿ ರೋಲರ್ ಮಾಡ್ರಿ. ದಿಸ್ ಈಸ್ ಅನದರ್ ಇಂಟರ್ನಲ್ ಹಿಂಜ್. ದಿಸ್ ಈಸ್ ಅನದರ್, ದಿಸ್ ಈಸ್ ಅನದರ್, ಓಕೆನಾ? ಓಕೆ, ಇದು ಎಲ್ಲ ಏನಂತಂದ್ರೆ ಇವೆಲ್ಲ ಫ್ರೇಮ್. ಯಾವ ಫ್ರೇಮ್ ಅಂದ್ರೆ ರಿಜಿಡ್ ಫ್ರೇಮ್. ಸರಿ, ಇಲ್ಲಿ ಹಿಂಜ್ ಅದಾವಲ್ರಿ ಅಂತಂದ್ರೆ ಇಲ್ಲ ಐತಿಲ್ಲ ವೆಲ್ಡ್, ಒಂದ ಜಾಯಿಂಟ್ ಏನಾರ ವೆಲ್ಡ್ ಇತ್ತು, ಉಳಿದು ಎಲ್ಲ ಹಿಂಜ್ ಇದ್ರು ಅದು ರಿಜಿಡ. ಆಯ್ತಾ? ಅಷ್ಟು ಹಿಂಜಿದ್ರೆ ಅದು ಟ್ರಸ್, ಬಟ್ ಇದ್ರೊಳಗೆ ಅಷ್ಟು ಹಿಂಜಿದ್ದು ಯಾವ ಇಲ್ಲ. ಇದೇನಿದು ಹಂಗಾದ್ರೆ ಇವಕ್ಕೆ ಎಲ್ಲಕ್ಕೂ ಫಾರ್ಮುಲ ಏನಂದ್ರೆ 3J ಫಾರ್ಮುಲ, 3J ಮೈನಸ್ ರಿಸ್ಟ್ರಿಕ್ಷನ್ಸ್. ಹೌದಾ? ಇದ್ರೊಳಗೆ ಎಷ್ಟು ಜಾಯಿಂಟ್ ಅದಾವಪ್ಪ? ಒಂದು, ಎರಡು, ಮೂರು, ನಾಲ್ಕು ಜಾಯಿಂಟ್ ಅದ, ನಾಲ್ಕು ಮೂರಲ್ಲಿ 12 ಫ್ರೀಡಮ್ ಅದ. ಆ 12 ಫ್ರೀಡಮ್ ಒಳಗಡೆ ರಿಸ್ಟ್ರಿಕ್ಟ್ ಎಲ್ಲೆಲ್ಲಿ ಮಾಡ್ಯಾರ? ಇಲ್ಲೇ ಮೂರು ರಿಸ್ಟ್ರಿಕ್ಟ್ ಮಾಡ್ಯಾರ, ಇಲ್ಲೇ ಮೂರು ರಿಸ್ಟ್ರಿಕ್ಟ್ ಮಾಡ್ಯಾರ, ಅಂದ್ರೆ 6 ತೆಗೆದುಬಿಟ್ರೆ ಟೋಟಲ್ ಆನ್ಸರ್ 6 ಬರ್ತೈತಿ. ತಿಳಿದಾ ಇದಕ್ಕೆ ಎಷ್ಟು ಡಿಗ್ರಿ ಆಫ್ ಫ್ರೀಡಮ್ ಎಷ್ಟು ಆಯ್ತು? ಇದಕ್ಕೆ 6, 6 ಕಡೆ ಇದು ಫ್ರೀ ಐತಿ. ಎಲ್ಲೆಲ್ಲ ಐತಿ ಅಂತ ಯೋಚನೆ ಮಾಡ್ಕೊಬಿಟ್ರೆ 6 ಕಡೆ ಫ್ರೀ ಐತಿ. ಈ ಕಡೆ ಬಂದ್ರೆ ಇದೇನೈತಿ? ಇಲ್ಲಿ ಎಷ್ಟು ಅದಾವಪ್ಪ? ಒಂದು, ಎರಡು, ಮೂರು, ನಾಲ್ಕು ಅದಾವ. 4 ಅಂತಂದ್ರೆ 12, 12 ಕಡೆ ಫ್ರೀಡಮ್ ಅದ. ಆ 12 ಕಡೆ ಫ್ರೀಡಮ್ ಒಳಗೆ ಇಲ್ಲಿ ಮೂರು ರಿಸ್ಟ್ರಿಕ್ಟ್ ಮಾಡ್ರೆ, ಇಲ್ಲಿ ಎರಡು ರಿಸ್ಟ್ರಿಕ್ಟ್ ಮಾಡ್ರೆ, ಅಂದ್ರೆ 5 ರಿಸ್ಟ್ರಿಕ್ಟ್ ಮಾಡ, ಅಂದ್ರೆ ಟೋಟಲ್ 7 ಫ್ರೀಡಮ್ ಅದಾವ ಇದಕ್ಕೆ. ಇಲ್ಲಿ ಬಂದಾಗ ಏನಾಗುತ್ತೆ? ಇದಕ್ಕೆ ಒಂದು, ಎರಡು, ಮೂರು, ನಾಲ್ಕು, ನಾಲ್ಕು ಜಾಯಿಂಟ್ ಅದಾವ, ಅಂದ್ರೆ 12 ಫ್ರೀಡಮ್ ಅದಾವ ಟೋಟಲ್. ಆ 12 ಫ್ರೀಡಮ್ ಒಳಗೆ ಇಲ್ಲಿ ಮೂರು ರಿಸ್ಟ್ರಿಕ್ಟ್ ಮಾಡ್ರೆ, ಇಲ್ಲಿ ಒಂದು ರಿಸ್ಟ್ರಿಕ್ಟ್ ಮಾಡ್ರೆ, ಅಂದ್ರೆ 3, 1, 4 ರಿಸ್ಟ್ರಿಕ್ಟ್ ಮಾಡ್ರೆ, ಅಂದ್ರೆ ಇದಕ್ಕೆ 8 ಅದು. ಅರ್ಥಾಯ್ತಾ? ಈಗ ಇಲ್ಲಿ ಇಲ್ಲಿ ಏನು ಮಾಡ್ಯಾರ ಅಂತಂದ್ರೆ ಇದಕ್ಕೂ 1, 2, 3, 4 ಅದಾವ, 4 ಅದಾವ. ನಾಲ್ಕರೊಳಗಡೆ, ನಾಲ್ಕರೊಳಗಡೆ 4 ಅಂದ್ರೆ 12 ಐತೆ, 12 ರಿಸ್ಟ್ರಿಕ್ಷನ್ ಐತೆ. ಇಲ್ಲಿ ನೋಡ್ರಿ ಈ ಕಡೆ ಏನಿದೆ ಅಂದ್ರೆ 1, 3, ಈ ಕಡೆ 3, 6 ರಿಸ್ಟ್ರಿಕ್ಟ್ ಮಾಡ್ಯಾರ. ಹೌದಾ? 6 ರಿಸ್ಟ್ರಿಕ್ಟ್ ಮಾಡ್ರೆ. ಇಲ್ಲಿ ನೋಡು ಇದನ್ನ ಮತ್ತೆ ರಿಸ್ಟ್ರಿಕ್ಟ್ ಮಾಡ್ಯಾರ. ಇಲ್ಲಿ ಏನಂತಂದ್ರೆ ಇದು ಇಲ್ಲಿ ಫಿಕ್ಸ್ ಇರೋದ್ರಿಂದ ಹಿಂಗೆ ಹಾರಿಜಾಂಟಲ್ ಮೂವ್ ಆಗಿ ಬರಂಗಿಲ್ಲ. ಇದನ್ನ ಹಿಂಗೆ ಕೊಡೋಣ. ಅದತ್ತಾ? ಇದು ಹಿಂಗೆ ಕೊಟ್ವಿ ಅಂತಂದ್ರೆ ಹಿಂಗೆ ಹಿಂಗೆ ವರ್ಟಿಕಲಿ ಸಪೋರ್ಟ್ ಕೊಟ್ರೆ ಇದೇನಾಗ್ತದೆ? ಹಾರಿಜಾಂಟಲ್ ಮೂವ್ ಹೋಗಿ ಬರಲ್ಲ ಅಂದ್ರೆ ಇಲ್ಲಿ ಇನ್ನೊಂದು ರಿಸ್ಟ್ರಿಕ್ಟ್ ಮಾಡ್ರಿ. ರೊಟೇಷನ್ ಮಾಡಕ್ಕೆ ಬರ್ತೈತಿ, ವರ್ಟಿಕಲ್ ಹೋಗಿ ಬರ್ತೈತಿ, ಬಟ್ ಇಲ್ಲಿ ಇನ್ನೊಂದು ರಿಸ್ಟ್ರಿಕ್ಟ್ ಮಾಡ್ರಿ. ಹಂಗಾಗಿ ಇನ್ನು ಇನ್ನೊಂದು ರಿಸ್ಟ್ರಿಕ್ಟ್ ಆತಿ. ಟೋಟಲ್ 12 ಆಗಿ 7 ಆದ್ರೆ 5 ಉಳಿತು. ತಿಳಿದಾ? ನೋಡಿ ಇವೆಲ್ಲ ಏನಂತಂದ್ರೆ ಫ್ರೀಡಮ್ಸ್, ಇದ್ರದ್ದು ಫ್ರೀಡಮ್ಸ್ಗಳು ಬಂದು. ಈಗ ಮತ್ತೆ ಫಸ್ಟ್ ಪ್ರಾಬ್ಲಮ್ಗೆ ಬರ್ತೀನಿ. ಈ ಫಸ್ಟ್ ಪ್ರಾಬ್ಲಮ್ ಅನ್ನ ಅಕಸ್ಮಾತ್ ಆಕ್ಸಿಯಲಿ ರಿಸ್ಟ್ರೈನ್ ಕಂಡೀಷನ್ ಅಂತ ಕೊಟ್ರೆ ಒಂದು ಮೆಂಬರ್, ಎರಡು ಮೆಂಬರ್, ಮೂರು ಮೆಂಬರ್, ಅಂದ್ರೆ ಮೂರು ಮತ್ತೆ ಕಳ್ಕೊಂತದ್ದು. 6, 3 ಹೋದ್ರೆ 3 ಆನ್ಸರ್ ಬಂತು. ಇದನ್ನು ಮತ್ತೆ ಆಕ್ಸಿಯಲಿ ರಿಸ್ಟ್ರೈನ್ ಅಂತ ಅಂತಂದ್ರೆ ಮತ್ತೆ 3 ಕಳ್ಕೊಂತದ್ದು. 7, 3 ಹೋದ್ರೆ 4 ಕಳ್ಕೊಂತಿದ್ರು. ಇದನ್ನು ಮತ್ತೆ ಆಕ್ಸಿಯಲಿ ರಿಸ್ಟ್ರೈನ್ ಅಂತ ಅಂತಂದ್ರೆ ಮತ್ತೆ ಇದು 3 ಕಳ್ಕೊಂತಿದ್ದು. 3 ಕಳ್ಕೊಂತಂದ್ರೆ 8, 3 ಹೋದ್ರೆ 5 ಉಳ್ಕೊಂತು. ಇದರೊಳಗಡೆ ಮತ್ತೆ 3 ಕಳ್ಕೊಂಡ್ಬಿಡ್ತದೆ. ಅವಾಗ ಇದಕ್ಕೆ -2 ಮಾಡಿ, -3 ಮಾಡಿ 2 ಉಳ್ಕೊ. ಅಂದ್ರೆ ಏನಾಗ್ತದೆ? ಒಂದೊಂದು ಮೆಂಬರ್ಗೆ ಒಂದೊಂದು ರಿಸ್ಟ್ರಿಕ್ಷನ್ಸ್ ಕಳ್ಕೊಂತಿತ್ತು. ತಿಳಿತಾ? ಈಗ ಇವು ಇದೊಂದು ಮಾಡಿಬಿಡೋಣ. ಇದರೊಳಗಡೆ ಇಂಟರ್ನಲ್ ಹಿಂಜ್ ಇಲ್ಲ, ಇದ ಸೇಮ್ ಕ್ಯಾಟಗರಿಗಳು ಸಿಗ್ತೈತೆ. ಇದು ನೋಡೋಣ, ಇದನ್ನು ಸೇಮ್. ಎಷ್ಟು ಮೆಂಬರ್, ಎಷ್ಟು ಜಾಯಿಂಟ್ ಅದ ನೋಡು? 1, 2, 3, 4, 5, 6, 7 ಜಾಯಿಂಟ್ ಅದ. 7, 3 21, 21 ಫ್ರೀಡಮ್ ಅದ. ಆ 21 ಫ್ರೀಡಮ್ ಒಳಗಡೆ ಈ ಕಡೆಗೆ 3 ಕಳ್ಕೊಂಡದ, ಈ ಕಡೆಗೆ 3 ಕಳ್ಕೊಂಡದ, 6 ಕಳ್ಕೊಂಡದ. ಅಂದ್ರೆ ಇದಕ್ಕೆ ಎಷ್ಟು ಫ್ರೀಡಮ್ ಅದ ಅಂದ್ರೆ 15 ಫ್ರೀಡಮ್ ಅದ. ಇದಕ್ಕೆ ಮುಗಿತು, ಇಷ್ಟೇ, ಭಾಳ ಯೋಚನೆ ಮಾಡಿಲ್ಲ. ಇದಕ್ಕೆ ಎಷ್ಟು ಫ್ರೀಡಮ್ ಅದ? 15 ಕಡೆಗೆ ಇದಕ್ಕೆ ಫ್ರೀಡಮ್ ಐತೆ. ತಿಳಿದ ನಾವು ಈಗ ಏನ್ ಮಾಡೋಣ? ಈ ಮೆಂಬರ್ ಇವ್ರು ಇದರೊಳಗಡೆ ಏನಂದ್ರೆ ಇದನ್ನ ನಡವರ್ಕಿತ್ತು, ಮೆಂಬರ್ ಒಳಗಡೆ ಆಕ್ಸೆಸ್ ಚೇಂಜ್ ಆಗಲಾರ್ದು ಇತ್ತು ಅಂತಂದ್ರೆ ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ ಏನಂತ? ಇದು ಇಲ್ಲ ಅಂತ ತಿಳ್ಕೊಂಡು ಒಂದ ಮೆಂಬರ್ ಅಂತ ತಿಳ್ಕೊಂಡು. ಫಸ್ಟ್ 1, 2, 3, 4, 4 ಜಾಯಿಂಟ್ ಅದ ಅಂದ್ರೆ 12 ಫ್ರೀಡಮ್ ಅದು. 12 ಒಳಗೆ ಇಲ್ಲಿ 3 ಕಸ್ಕೊಂಡ್ರ, ಇಲ್ಲಿ 3 ಕಸ್ಕೊಂಡ್ರ, ಎಷ್ಟಾಯ್ತು? 6 ಕಸ್ಕೊಂಡ್ರೆ 6 ಉಳ್ಕೊಂತು. ತಿಳಿತಾ? ಬಟ್ ಇಲ್ಲಿ ಇದಕ್ಕೆ ಫ್ರೀಡಮ್ ಕೊಟ್ಟಾರ, ಇಲ್ಲಿ ಫ್ರೀಡಮ್ ಕೊಟ್ಟಾರ. ಇಲ್ಲಿ ಒಂದು ಚೈನ್ ಹಾಕಿ ಇದು ಓಡಾಡೋಣಿ ಅಂತೇಳಿ ಅಲ್ಲಿ ಒಂದು ಫ್ರೀಡಮ್ ಕೊಟ್ಟಾರ. ಅದಕ್ಕೆ ಇಲ್ಲಿ ಫ್ರೀಡಮ್ ಕೊಟ್ಟಾರ ಅಂತಂದ್ರೆ ಎಷ್ಟು ಫ್ರೀಡಮ್ ಕೊಟ್ಟಾರ ಅಂದ್ರೆ ಎಷ್ಟು ಮೆಂಬರ್ ಅದಾವ ನೋಡು, -1 ಮಾಡು, -1 ಫ್ರೀಡಮ್ ಕೊಟ್ಟಾರ ಅದಕ್ಕೆ ಮತ್ತೆ. ಹಂಗಾಗಿ ಮತ್ತೆ ಫ್ರೀಡಮ್ ಕೊಟ್ಟಾರ ಅಂದ್ರೆ ಇದಕ್ಕೆ ಏನಾಗ್ತದೆ? ಪ್ಲಸ್ ಆಕಿತ್ತು. ಪ್ಲಸ್ ಏನಂದ್ರೆ -1. ಎಷ್ಟು ಮೆಂಬರ್ ಕನೆಕ್ಟ್ ಆಗ್ಯಾವಪ್ಪ ಹಿಂಜಿಗೆ ಅಂದ್ರೆ 2, 2 -1 ಅಂದ್ರೆ 1 ಕನೆಕ್ಟ್ ಆಯ್ತು. ಅಂದ್ರೆ ಇದಕ್ಕೆ ಫ್ರೀಡಮ್ ಎಷ್ಟು? 7 ಆಯ್ತು. ಮೊದಲ ಆನ್ಸರ್ 6 ಬಂದಿತ್ತು, 6 ಬಂದಿತ್ತು, ಮತ್ತೆ ಇಲ್ಲಿ ಇಂಟರ್ನಲ್ ಹಿಂಜ್ ಕೊಟ್ಟು ಮತ್ತೊಂದು ಫ್ರೀಡಮ್ ಹೆಚ್ಚಿ ಕೊಟ್ಟರು. ಮತ್ತೊಂದು ಫ್ರೀಡಮ್ ಹೆಚ್ಚಿ ಕೊಟ್ಟಾಗ ಅದೇನಾಯ್ತು? ಇದಕ್ಕೆ 7 ಆಯ್ತು. ಅದಕ್ಕೆ ಟೋಟಲ್ ಎಷ್ಟಾಯ್ತು? 7 ಫ್ರೀಡಮ್ ಬಂತು ಇದಕ್ಕೆ. ತಿಳಿತಾ? ಈಗ ಅಕಸ್ಮಾತ್ ಮತ್ತೆ ಮೆಂಬರ್ಸ್ ಆರ್ ಆಕ್ಚುಲಿ ರಿಸ್ಟ್ರೈನ್ ಅಂದ್ರೆ ಅಂದ್ರೆ ಅವು 1 ಮೆಂಬರ್, 2 ಮೆಂಬರ್, 3 ಮೆಂಬರ್ ಕಳಿಬೇಕಿದ್ರಾಗ 7, -3 ಮತ್ತು 4 ಬಂತದ. ಇದು ಆಕ್ಚುಲಿ ರಿಸ್ಟ್ರೈನ್ ಕಂಡೀಷನ್, ಇದು ಜನರಲ್ ಕಂಡೀಷನ್. ತಿಳ್ಕೊತದ? ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಮತ್ತೆ 1, 2, 3, 4 ಜಾಯಿಂಟ್ ಅದಾವ ಅಂದ್ರೆ 12 ಫ್ರೀಡಮ್ ಅದಾವ.
ಈ 12 ಫ್ರೀಡಮ್ ಒಳಗಡೆ ಎಷ್ಟು ರಿಸ್ಟ್ರಿಕ್ಟ್ ಮಾಡಿದ್ರೆ ಇಲ್ಲಿ ಮೂರು ಇಲ್ಲಿ ಮೂರು ತೆಗ್ದಾರೆ ರಿಸ್ಟ್ರಿಕ್ಟ್ ಮಾಡ್ಯಾರ ಅಂದ್ರೆ ಟೋಟಲ್ 6 ಉಳಿತು. 6 ಉಳಿತು ಅಂದ್ರೆ ಇಲ್ಲೊಂದು ಇಂಟರ್ನಲ್ ಹಿಂಜ್ ಕೊಟ್ಟಾರ, ಎರಡು ಕನೆಕ್ಟ್ ಆಗ್ಯಾವ ಅಂತಂದ್ರೆ ಎನ್ ಮೈನಸ್ 1 ಅಂದ್ರೆ 2 ಮೈನಸ್ 1 ಅಂದ್ರೆ 1. ಆಗ ಒಂದು ಮತ್ತೆ ಎಕ್ಸ್ಟ್ರಾ ಕೊಟ್ಟಾರ ಅದಕ್ಕೆ ಫ್ರೀಡಮ್, ಮತ್ತೆ ಎಕ್ಸ್ಟ್ರಾ ಫ್ರೀಡಮ್ ಕೊಟ್ಟರೆ ಅಂದ್ರೆ ಇದಕ್ಕೂ 7 ಆಗ್ತದೆ. ಈಗ ಅಕಸ್ಮಾತ್ ಈ ಮೆಂಬರ್ಸ್ ಏನಾದ್ರೆ ಆಕ್ಚುಲಿ ರಿಸ್ಟ್ರೈನ್ ಅಂತ ಅಂದ್ಬಿಟ್ರೆ ಅಂದ್ರೆ ಆಕ್ಚುಲಿ ರಿಸ್ಟ್ರೈನ್ ಅಂತ ಅಂದ್ರೆ ಮತ್ತೆ ಇದ್ರೊಳಗೆ 3 ಮೈನಸ್ ಹಾಕು, ಮತ್ತೆ ಅವಾಗ 4 ಆನ್ಸರ್ ಬರ್ತದೆ. ತಿಳಿತಾ? ಈಗ ಇದ್ರದ್ದು 15 ಬಂದಿತ್ತಲ್ಲ, ಈಗ ಇದು ನೋಡು ಅಂದ್ರೆ ಇವು ಇಂಟರ್ನಲ್ ಹಿಂಜ್ ಇಲ್ಲ ಅಂತಂದ್ರೆ ಇದಕ್ಕೆ 15 ಆನ್ಸರ್ ಬಂದಿತ್ತು. ಈಗ ಇದಕ್ಕೆ ಫ್ರೀಡಮ್ ಮತ್ತೆ ಕೊಟ್ಕೊಂತ ಹೋದ್ರು ಏನಂತ, ಇಲ್ಲಿ ಒಂದು ಇಂಟರ್ನಲ್ ಹಿಂಜ್ ಕೊಟ್ಟರು, ಇಲ್ಲಿ ಒಂದು ಹಿಂಜ್ ಕೊಟ್ಟರು, ಇಲ್ಲಿ ಒಂದು ಹಿಂಜ್ ಕೊಟ್ಟರು, ಹಿಂಜ್ ಕೊಟ್ಟಾಗ ಅವಕ್ಕೆ ಫ್ರೀಡಮ್ ಬರ್ತಾವೆ. ಫ್ರೀಡಮ್ ಬರ್ತಾವೆ ಹೆಂಗೆ ಬರ್ತಾವೆ ಅಂತ ನೋಡೋಣ. ಈಗ ಇಲ್ಲಿ ಎಷ್ಟು ಮೆಂಬರ್ ಕನೆಕ್ಟ್ ಆಗ್ಯಾವ? ಒಂದು ಎರಡು ಮೂರು ನಾಲ್ಕು ಮೆಂಬರ್ ಕನೆಕ್ಟ್ ಆಗ್ಯಾವ ಅಂದ್ರೆ 3 ಫ್ರೀಡಮ್ ಬಂತು. ಇಲ್ಲಿ 1 2 3 4 ಕನೆಕ್ಟ್ ಆಗ್ಯಾವ ಅಂದ್ರೆ ಇಲ್ಲಿನೂ 3 ಫ್ರೀಡಮ್ ಎಕ್ಸ್ಟ್ರಾ ಬಂತು. ಮತ್ತು ಇಲ್ಲಿ 1 2 3 4 ಫ್ರೀಡಮ್ ಕನೆಕ್ಟ್ ಆಗ್ಯಾವ ಅಂದ್ರೆ ಮತ್ತೆ ಇಲ್ಲಿ 3 ಫ್ರೀಡಮ್ ಎಕ್ಸ್ಟ್ರಾ ಬಂತು. ಅಂದ್ರೆ ಇಲ್ಲಿ ಆಲ್ರೆಡಿ 15 ಫ್ರೀಡಮ್ ಬಂದಿತ್ತು, ಪ್ಲಸ್ ಮತ್ತೆ ಫ್ರೀಡಮ್ ಎಕ್ಸ್ಟ್ರಾ ಕೊಟ್ಟು ಅವ್ರಿಗೆ ಏನು ಮಾಡಿಬಿಟ್ರಿ, ಈಗ 9 ಎಕ್ಸ್ಟ್ರಾ ಮಾಡಿ ಟೋಟಲ್ 21 ಕಡೆಗೆ ಅದಕ್ಕೆ 21 ಅಲ್ಲ ಎಷ್ಟಾಯ್ತದ 15 24 ಫ್ರೀಡಮ್ ಬಂತು ಅದಕ್ಕೆ. ನೋಡ್ರಿ ಎಷ್ಟು ಬಂತು ಅದಕ್ಕೆ, 24 ಫ್ರೀಡಮ್ಸ್ ಬಂದ್ಬಿಟ್ಟು ಇದಕ್ಕೆ. ಫಸ್ಟ್ 15 ಬಂದಿತ್ತು, ಬಟ್ ಇಲ್ಲಿ ಅದಕ್ಕೆ ಏನಾಯ್ತು ಇಂಟರ್ನಲ್ ಹಿಂಜ್ ಕೊಟ್ಟು ಮತ್ತೆ ಅದಕ್ಕೆ 24 ಕಡೆಗೆ ಫ್ರೀಡಮ್ ಮಾಡಿದ್ರು. ಅರ್ಥಾಯ್ತಾ? ಈಗ ಅಕಸ್ಮಾತ್ ಆಲ್ ಮೆಂಬರ್ಸ್ ಆರ್ ಆಕ್ಚುಲಿ ರಿಸ್ಟ್ರೈನ್ಡ್ ಅಂತ ಅಂದ್ಬಿಟ್ರೆ ಅಂತ ತಿಳ್ಕೊಡ್ರಿ. ಅವಾಗ ಎಷ್ಟು ಮೆಂಬರ್ ಅದ ನೋಡು, ಇಷ್ಟು ಫ್ರೀಡಮ್ ಇತ್ತು ಅದ್ರಾಗ ಎಷ್ಟು ಮೆಂಬರ್ ಅದ, 1 2 ಇಲ್ಲಿ ಇದು ಮೂರು ಮೂರು ತಗೋಬೇಕಂತ ಹೇಳ್ತೀನಿ. 3 4 5 6 7 8 9 ಒಂಬತ್ತು ಕಟ್ ಮಾಡ್ಕೋಬೇಕು ನೀವು, ಅಂದ್ರೆ 9 ಇದ್ರೊಳಗೆ ಕಡಿಬೇಕು. 9 ಕಡ್ದಾಗ ಏನಾಗ್ತದ ಆನ್ಸರ್ ಅಂದ್ರೆ 24ರಾಗ 9 ಅಂದ್ರೆ ಮತ್ತೆ 15 ಬಂದ್ ನಿಂತು. ಅರ್ಥಾಯ್ತಾ? ಹಿಂಗ ಇವ್ರು ಜಸ್ಟ್ ನಂಬರ್ ಜೊತೆಗೆ ಆಟಾಡೋ ಸರ್, ಇದು ಇದು ಸೇಮ್ ಬಂತಲ್ಲ ಹಂಗಲ್ಲ ಅನ್ಬೇಡ. ಓಕೆ, ಇದು ಬೇರೆ ರೀಸನ್ ಬಂದಿತ್ತು, ಇದು ಬೇರೆ ರೀಸನ್. ಇಲ್ಲಿ ಏನಿತ್ತು ಅಂತಂದ್ರೆ 7 ಜಾಯಿಂಟ್ ಇದ್ದು, 7 3 21, 6 ಕಡೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಸಪೋರ್ಟ್ ಒಳಗೆ 15 ಬಂತ ಆನ್ಸರ್. ಮತ್ತೆ ಆ 15 ಬಂದಿತ್ತು, ಅದರೊಳಗಡೆ ಮತ್ತೆ ಎಲ್ಲ ಕಡೆಗೆ ಇಂಟರ್ನಲ್ ಹಿಂಜ್ ಕೊಟ್ಟು ಅದು 9 ಜಾಸ್ತಿ ಫ್ರೀಡಮ್ ಬಂದು ಮತ್ತೆ 24 ಆಯ್ತು. ಈಗ 24 ಆಗಿತ್ತು, ಮತ್ತೆ ಎಲ್ಲ ಮೆಂಬರ್ಸನ್ನು ನೀವು ರಿಸ್ಟ್ರೆಂಡ್ ಆಗಿದ್ದೀರಪ್ಪ ಅಂತ ಅಂದ್ಬಿಟ್ರು, 9 ಮೆಂಬರ್ಸ್ ಅದಾವ. ಹಂಗಾಗಿ ಏನಾಯ್ತಿದ್ದು, 9 ಮೆಂಬರ್ಸ್ ಅನ್ನು ತೆಗೆದೆ, ಅವಾಗ ಏನಾಯ್ತಿದ್ದು 15. ತಿಳಿತಾ? ಈಗ ಡೌಟ್ ಏನು ಬರ್ತದೆ ಅಂತಂದ್ರೆ, ಸರ್ ನೀವು ಇಲ್ಲಿ ಕೊಟ್ಟಾಗ ಈ ಮೆಂಬರು ಈ ಮೆಂಬರ್ 2 ಅಂತ ಓದಿದ್ದಿಲ್ಲ, ಮತ್ತೆ ನೀವು ಇಲ್ಲೇ ಇಲ್ಲಿ 2 ಅಂತ ಓದಿದ್ರಲ್ಲ, ಇದು ಮೆಂಬರ್ ಬೇರೆ ಇದು ಮೆಂಬರ್ ಬೇರೆ ಅಂತ ಓದಿದ್ರಿ, ಇಲ್ಲಿ ಒಂದ ಮೆಂಬರ್ ಓದಿದ್ರಲ್ಲ, ಇದು ಎರಡು ಸೇರಿ ಒಂದ ಮೆಂಬರ್ ಅಂತ ಯಾಕೆ ಓದಿದ್ರಿ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಯಾಕಂದ್ರೆ ಇಲ್ಲಿ ಇದ್ರದ್ದು ಆಕ್ಸಿಸ್, ಇದ್ರದ್ದು ಆಕ್ಸಿಸ್, ಇದ್ರದ್ದು ಆಕ್ಸಿಸ್, ಇದ್ರದ್ದು ಆಕ್ಸಿಸ್ ಒಂದ ಲೈನ್ ಒಳಗಿಲ್ಲ, ಆಕ್ಸಿಸ್ಗಳದ್ದು ಆ್ಯಂಗಲ್ ಚೇಂಜ್ ಆಗ್ಯಾವ. ಬಟ್ ಇಲ್ಲಿ ಈ ಮೆಂಬರ್ದು ಈ ಮೆಂಬರ್ದು ಆಕ್ಸಿಸ್ ಸೇಮ್ ಅದ ಅಂದ್ರೆ ಇದು ಜಾಯಿಂಟ್ ಅಲ್ಲ. ಓಕೆ, ಇದನ್ನ ಜಾಯಿಂಟ್ ಅಂತ ಕನ್ಸಿಡರ್ ಮಾಡಕ್ ಬರಲ್ಲ, ಬಟ್ ಇದನ್ನ ಜಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನ ಇಂಟರ್ನಲ್ ಹಿಂಜ್ ಅಂತ ಕನ್ಸಿಡರ್ ಮಾಡಿದ್ವಿ, ಇದನ್ನ ಇಂಟರ್ನಲ್ ಹಿಂಜ್ ಅಂತ ಕನ್ಸಿಡರ್. ಬಟ್ ಇದನ್ನ ಇಲ್ಲಿ ಓದಬೇಕಾದ್ರೆ ಇದನ್ನ ಜಾಯಿಂಟ್ ಅಂತ ಓದಕ್ ಬರಲ್ಲ, ಬಟ್ ಇಲ್ಲಿ ಇದನ್ನ ಜಾಯಿಂಟ್ ಅಂತ ಓದಬೇಕಾಗ್ತದ. ತಿಳಿತಾ? ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಈಗ ಒಂದು ಪ್ರಾಬ್ಲಮ್ ಕೊಡ್ತೀನಿ ನೋಡ, ಇದು ಭಾಳ ಇಂಪಾರ್ಟೆಂಟ್. ಹಿಂಗೆ ಕೊಟ್ಟಾರ ಅಂತ ತಿಳ್ಕೊ, ಇಲ್ಲಿ ಕೊಟ್ಟು ಇಲ್ಲೇ ಇಂಟರ್ನಲ್ ಹಿಂಜ್, ಇಲ್ಲೇ ಇಂಟರ್ನಲ್ ಹಿಂಜ್, ಇಲ್ಲಿ ಇಂಟರ್ನಲ್ ಹಿಂಜ್, ಹಿಂಗೆ ಕೊಟ್ಟು ಇನ್ನೇನು ಮಾಡಿದ್ರೆ ವೆಲ್ಡೆಡ್ ಅಂತ ಕೊಟ್ಬಿಡ್ತಾರೆ. ಹಿಂಗೆ ವೆಲ್ಡೆಡ್ ಅಂತ ಕೊಟ್ಟಾಗ ಇದನ್ನ ದಿಸ್ ಇಸ್ ನಾಟ್ ನಾಟ್ ಟ್ರಸ್, ಇಟ್ ಇಸ್ ನಾಟ್ ಟ್ರಸ್, ಇಟ್ ಈಸ್ ಆಲ್ಸೋ ರಿಜಿಡ್ ಫ್ರೇಮ್ ಅಂತ ಟ್ರೀಟ್ ಮಾಡ್ರಿ. ಒಬ್ಬೊಬ್ರು ಒಂದೊಂದು ಮೆಥಡ್ ಇರ್ತಾವ, ಇದು ನನ್ನ ಮೆಥಡ್. ಇದನ್ನ ರಿಜಿಡ್ ಫ್ರೇಮ್ ಅಂತ ಟ್ರೀಟ್ ಮಾಡ್ರಿ, ಆಮೇಲೆ ಇಂಟರ್ನಲ್ ಹಿಂಜ್ ಅನ್ನು ಕನ್ಸಿಡರ್ ಮಾಡ್ರಿ. ಅವಾಗ ನಾವೇನು ಮಾಡೋಣ, ಇದನ್ನ ಇದನ್ನ ರಿಜಿಡ್ ಫ್ರೇಮ್ ಅಂತ ತಿಳ್ಕೊಳ್ಳೋಣ, ಎಲ್ಲ ಕಡೆಗೆ ವೆಲ್ಡ್ ಆಗ್ಯಾವ ಅಂತ ತಿಳ್ಕೊಳ್ಳೋಣ, ಎಲ್ಲ ಕಡೆಗೂ ವೆಲ್ಡ್ ಆಗ್ಯಾವ ಅಂತ ತಿಳ್ಕೊಳ್ಳೋಣ. ತಿಳ್ಕೊಂಡು ಸಾಲ್ವ್ ಮಾಡೋರು, ಸಾಲ್ವ್ ಮಾಡೋಕ್ಕೆ ಫಸ್ಟ್ ಏನು ಮಾಡೋದು, ಎಷ್ಟು ಜಾಯಿಂಟ್ ಅದು, 1 2 3 4, 12 4 4 ಅಂದ್ರೆ 4 3 12 ಆಯ್ತು, 12 ಜಾಯಿಂಟ್ ಫ್ರೀಡಮ್ ಅದಾವ. 12 ಒಳಗೆ ಇಲ್ಲಿ ಏನು ಕಳ್ಕೊಂತು, ಇಲ್ಲಿ 3 ಕಳ್ಕೊಂತು ಅಲ್ಲ 2 ಕಳ್ಕೊಂತು, ಇಲ್ಲಿ 1 ಕಳ್ಕೊಂತು, ಅಂದ್ರೆ ಟೋಟಲ್ 3 ಕಳ್ಕೊಂತು, 3 ಹೋಯ್ತು ಟೋಟಲ್. ಇದಕ್ಕೆ ಎಷ್ಟು ಫ್ರೀಡಮ್ ಅದಾವ, 9 ಫ್ರೀಡಮ್ ಅದಾವ ಇದಕ್ಕೆ. ಈ 9 ಫ್ರೀಡಮ್ ಒಳಗಡೆ ಇಲ್ಲಿ ಇಂಟರ್ನಲ್ ಹಿಂಜ್ ಮಾಡಿದ್ರು, 1 2 3 ಕನೆಕ್ಟ್ ಆಗ್ಯಾವ ಅಂದ್ರೆ ಎನ್ ಮೈನಸ್ 1 ಅಂದ್ರೆ 2, ಇಲ್ಲಿ 2 ಫ್ರೀಡಮ್ ಬಂತು. ಮತ್ತೆ ಇಲ್ಲಿ ಇಂಟರ್ನಲ್ ಹಿಂಜ್ ಇಲ್ಲಿ ಆಲ್ರೆಡಿ ಕನ್ಸಿಡರ್ ಮಾಡಿವಿ ಇದ್ರದ್ದು, ಯಾಕಂದ್ರೆ ಇಲ್ಲಿ ಪಿನ್ ಇರುತ್ತೆ ಅಂತೇಳಿ ಕನ್ಸಿಡರ್ ಮಾಡಿವಿ, ಇಲ್ಲಿ ಪಿನ್ ಇರುತ್ತೆ ಅಂತೇಳಿ ಕನ್ಸಿಡರ್ ಮಾಡಿವಿ, ಹಂಗಾಗಿ ಇದು ಬಿಟ್ಬಿಡಿ. ಅವಾಗ ಇಲ್ಲಿ 2 ಫ್ರೀಡಮ್ ಮತ್ತೆ ಎಕ್ಸ್ಟ್ರಾ ಕೊಟ್ಟರು ಅಂದ್ರೆ ಇದಕ್ಕೆ ಏನಾಯ್ತದಕ್ಕೆ 11 ಫ್ರೀಡಮ್ ಬಂತು, ಇದಕ್ಕೇನು ಬಂತು 11 ಫ್ರೀಡಮ್ ಬಂತು. ಅದೇ ಅಕಸ್ಮಾತ್ ಮಟೀರಿಯಲ್ಸ್ ಆರ್ ಮೆಂಬರ್ಸ್ ಆರ್ ಆಕ್ಚುಲಿ ರಿಸ್ಟ್ರೈನ್ಡ್ ಅಂದ್ರೆ 1 2 1 2 3 4 5 ಐದನ್ನು ಕಳಿಬೇಕು. ಇದ್ರೊಳಗೆ 5 ಕಳೆದ್ರೆ ಏನಾಕೈತಿ, 1 4 6 ಉಳಿತು, 6 ಫ್ರೀಡಮ್ ಬಂತು. ತಿಳಿತಾ? ಅದೇ ಅಕಸ್ಮಾತ್ ಆಗಿ ಪ್ರಾಬ್ಲಮ್ ಏನಾದರೂ ಹಿಂಗೆ ಕೊಟ್ಟಿದ್ರೆ ಅಂತ ತಿಳ್ಕೊಟ್ರಿ, ಸೇಮ್ ಪ್ರಾಬ್ಲಮ್ ಕೊಡ್ತೀನಿ, ಸೇಮ್ ಪ್ರಾಬ್ಲಮ್. ಇಲ್ಲೂ ಹಿಂಜ್, ಇಲ್ಲೂ ಹಿಂಜ್, ಇಲ್ಲೂ ಹಿಂಜ್, ಇಲ್ಲೂ ಹಿಂಜ್, ಮತ್ತೆ ಇಲ್ಲಿ ಹಿಂಜ್, ಇಲ್ಲಿ ರೋಲರ್, ಹಿಂಗೆ ಕೊಟ್ರೆ ಅಂತ ತಿಳ್ಕೊಟ್ರಿ. ಅವಾಗ ದಿಸ್ ಈಸ್ ಯು ಶುಡ್ ನಾಟ್ ರೀಡ್ ಇಟ್ ಆಸ್ ಅ ರಿಜಿಡ್ ಫ್ರೇಮ್, ದಿಸ್ ಈಸ್ ಅ ಪಿನ್ ಫ್ರೇಮ್. ಪಿನ್ ಫ್ರೇಮ್ ಅಂದ್ರೆ ಆಲ್ ಜಾಯಿಂಟ್ಸ್ ಆರ್ ಏನದಾವ, ಇಲ್ಲಿ ಪಿನ್ಸ್ ಅದಾವ. ಹಂಗಾಗಿ ನಾವೇನು ಮಾಡಬೇಕು, ಆ 2 3 3 2 3 3 2 ಫಾರ್ಮುಲಾದೊಳಗೆ ಇಲ್ಲಿ ಹೋಗ್ಬೇಕು. ಇದೇನಂತಂದ್ರೆ ಇದು ಪಿನ್, ಬಟ್ ಯಾವ ಪಿನ್ ಇದು, 2D ಪಿನ್ ಅಂದ್ರೆ 2J, 2J ಬಂತು. ಅಂದ್ರೆ ಫಾರ್ಮುಲಾ ಏನಂತ, ಈಗ 2J ಮೈನಸ್ ರಿಸ್ಟ್ರಿಕ್ಷನ್ಸ್. ಈ 2J ಅಂದ್ರೆ 2 ಇಂಟು ಜೆ ಎಷ್ಟು ಅದಾವ, 1 2 3 4 ಜಾಯಿಂಟ್ಸ್ ಅದಾವ.
ಇದಕ್ಕೆ ಎಷ್ಟು ಜಾಯಿಂಟ್ಸ್ ಅದ, 4 ಜಾಯಿಂಟ್ ಅದಾವ. ಮೈನಸ್ ಸಿ ಅಂತಂದ್ರೆ ಏನು, ಸಿ ಅಂದ್ರೆ ರೆಸ್ಟ್ರಿಕ್ಷನ್ಸ್. ಎಷ್ಟು ರೆಸ್ಟ್ರಿಕ್ಷನ್ಸ್ ಅದಾವ, ಇಲ್ಲಿ 2 ರೆಸ್ಟ್ರಿಕ್ಷನ್ಸ್, ಇಲ್ಲಿ 1, 3 ರೆಸ್ಟ್ರಿಕ್ಷನ್ಸ್ ಅದ. ಅಂದ್ರೆ 8 ಮೈನಸ್ 3 ಟೋಟಲ್ 5, 5 ಫ್ರೀಡಮ್ ಅದ. ಇದಕ್ಕೆ ಎಷ್ಟದ, 5 ಫ್ರೀಡಮ್ ಅದ. ಈ 5 ಫ್ರೀಡಮ್ ಒಳಗಡೆ ಮೆಂಬರ್ಸ್ ಆರ್ ಆಕ್ಸಿಲರಿ ಸ್ಟ್ರೆಂಡ್ ಅಂತ ಅಂದ್ಬಿಟ್ರ, 1 2 3 4 5, 5 ಕಳ್ಕೊಂಡ್ಬಿಟ್ರ, 5ಕ್ಕೆ 5 ಕಳ್ಕೊಂಡ್ರೆ ಇದೇನೇ ಬಿಡ್ತೈತಿ, ಇದಕ್ಕೆ ನೋ ಫ್ರೀಡಮ್ ಅಂತ ಆಗ್ಬಿಡ್ತೈತಿ. ಇದೇನೇ ಬಿಡುತ್ತಾ, ನೋ ಫ್ರೀಡಮ್ ಆಗ್ಬಿಡ್ತದ. ತಿಳಿದ ಎಷ್ಟು ಈಸಿ ಅದಲ್ಲ. ಇನ್ನೊಂದು ಪ್ರಾಬ್ಲಮ್ ಕೊಡಲಿ, ಒಂದು ದೊಡ್ಡ ಪ್ರಾಬ್ಲಮ್ ಕೊಡೋಣ. ದೊಡ್ಡ ಪ್ರಾಬ್ಲಮ್ ಅಂದರೆ ಇಲ್ಲಿ ಫಿಕ್ಸ್, ಇಲ್ಲಿ ಹಿಂಜ್ ಸಾರಿ ರೋಲರ್, ಇಲ್ಲಿ ರೋಲರ್, ಇಲ್ಲಿ ಹೈಬ್ರಿಡ್, ಹೈಬ್ರಿಡ್ ಇಲ್ಲಿನೂ ರೋಲರ್. ಓಕೆ, ಈಗ ಇದು ರಿಜಿಡ್ ಒಳಗೆ ಬಂತು. ರಿಜಿಡ್ ಒಳಗೆ ಬಂತಂದ್ರೆ 3J ಮೈನಸ್ ರಿಸ್ಟ್ರಿಕ್ಷನ್. ಈ 3 × ಜಾಯಿಂಟ್ಸ್ ಎಷ್ಟು ನೋಡು, 1 2 3 4 5 6 7 8 9 10 11 12 ಜಾಯಿಂಟ್. ಅಂದ್ರೆ ಟೋಟಲ್ ಎಷ್ಟಾಯ್ತು ಇದು, 12 ಅಂದ್ರೆ 12 ಮೂರಲೇ 36, 36 ಫ್ರೀಡಮ್ ಅದಾವ ಅಂತ ತಿಳ್ಕೊಂಡು. ಆ 36 ಫ್ರೀಡಮ್ ಒಳಗೆ ಇಲ್ಲಿ 3 ರಿಸ್ಟ್ರಿಕ್ಟ್ ಮಾಡಿದ್ರು, ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡಿದ್ರು, ಇಲ್ಲಿ 2 ರಿಸ್ಟ್ರಿಕ್ಟ್ ಮಾಡಿದ್ರು, ಇಲ್ಲಿ 1 ರಿಸ್ಟ್ರಿಕ್ಟ್ ಮಾಡಿದ್ರು. ಅವಾಗ ಏನಾಯ್ತು, 3 1 4 4 2 6 6 1 7, 7 ರಿಸ್ಟ್ರಿಕ್ಟ್ ಮಾಡಿದ. 7 ರಿಸ್ಟ್ರಿಕ್ಟ್ ಮಾಡಿದ ಅಂದ್ರೆ ಇದಕ್ಕೆ ಫ್ರೀಡಮ್ 29 ಫ್ರೀಡಮ್ ಅದ. ಇದಕ್ಕೆ ಕರೆಕ್ಟಾ ಎಷ್ಟು ಇದೆಯಲ್ಲ, ಇದಕ್ಕೆ 29 ಫ್ರೀಡಮ್ ಅದಾವ. ಅಕಸ್ಮಾತ್ ಆಗಿ ಮೆಂಬರ್ಸ್ ಆರ್ ಆಕ್ಸಿಲಿಯರಿ ರಿಸ್ಟ್ರೈನ್ಡ್ ಅಂತ ಹೇಳಿಬಿಟ್ರ, ಅವಾಗ ನೋಡೋಣ. 1 2 3 4 5 6 7 8 9 10 11 12 13 14 ಮೆಂಬರ್ಸ್ ಅದಾವ. ಅಂದ್ರೆ 14 ಮೆಂಬರ್ಸ್ ಅಂದ್ರೆ ಒಂದೊಂದು ಮೆಂಬರ್ ಒಂದೊಂದು ರಿಸ್ಟ್ರಿಕ್ಷನ್ ಆಗಿಬಿಡ್ತದೆ. ಹಂಗಾಗಿ 29 ಒಳಗೆ 14 ಹೋಗ್ಬಿಡ್ತಾವೆ. 14 ಬರೋ 9 5 2 1 ಟೋಟಲ್ ಆನ್ಸರ್ ಎಷ್ಟು ಬಂತು, 15 ಬಂತು. ಮುಗಿತಲ್ಲ, ಅಷ್ಟು ಇದೆ ನೋಡಿ. ಎಷ್ಟು ದೊಡ್ಡ ಪ್ರಾಬ್ಲಮ್ ಕೊಡಲಿ, ಹಿಂಗೆ ಮಾಡು. ಆಯ್ತದ, ನಾವು ವಿ ವಿಲ್ ಎಂಡ್ ದಿಸ್ ಚಾಪ್ಟರ್ ಹಿಯರ್. ಓಕೆನಾ, ಈ ರೀತಿ KI ಮತ್ತು SI ನ ಕಂಡು ಇಟ್ಕೋಬಹುದು. ಥ್ಯಾಂಕ್ ಯು ವೆರಿ